ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಸುದ್ದಿ ವಿಶ್ಲೇಷಣೆಗಿಂತ ಮುಂಚೆ ಒಂದು ಸೂಚನೆ ಅಂತಂದರೆ, ನಾಳೆ DVR ಸರ್ ಕಡೆಯಿಂದ ಒಂದು ಸೆಮಿನಾರ್ ಇದೆ. ಈ ಸೆಮಿನಾರನ್ನು ನೀವು ಅಟೆಂಡ್ ಮಾಡಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಬಗ್ಗೆ ನಿಮಗಿರುವಂಥ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ಟ್ರಾಟಜಿಯಲ್ಲಿ ಸರಿ ಏನಿದೆ, ತಪ್ಪೇನಿದೆ, ಇದೆಲ್ಲವನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಈ ಎಕ್ಸಾಮಿನೇಷನ್ನ ಡಿಮ್ಯಾಂಡಿಗೆ ತಕ್ಕಂತೆ ನಿಮ್ಮ ಸ್ಟ್ರಾಟಜಿಯನ್ನು ಇನ್ಲೈನ್ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಈ ಸೆಮಿನಾರು ನಾಳೆ ಬೆಳಿಗ್ಗೆ 11 ಗಂಟೆಗಿದೆ, ಚಂದ್ರಾಲಯ ಹೋಟೆಲ್ಲಿರುವಂಥ ನಮ್ಮ ಲಾ ಎಕ್ಸಲೆನ್ಸ್ ಬ್ರಾಂಚ್ನಲ್ಲಿ. ನಂತರ ಎರಡನೇ ಸೂಚನೆ ಅಂತಂದರೆ, 12ನೇ ತಾರೀಕಿನಿಂದ ಹೊಸ PCM ಬ್ಯಾಚ್ ಶುರುವಾಗ್ತಾ ಇದೆ. ಈ ಬ್ಯಾಚಲ್ಲಿ OBC, SC, ST ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಸ್ಪೆಷಲ್ ಕನ್ಸೆಷನನ್ನು ಕೂಡ ಕೊಡಲಾಗ್ತಿದೆ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ನಂತರ ಸುದ್ದಿ ವಿಶ್ಲೇಷಣೆಗೆ ಶಿಫ್ಟ್ ಆಗೋದ್ರೆ, ಇವತ್ತಿನ ಮೊದಲನೇ ಆರ್ಟಿಕಲ್ಲಿ ವೈಸ್ ಪ್ರೆಸಿಡೆಂಟ್ ಅಂದರೆ ರಾಜ್ಯಸಭೆಯ ಚೇರ್ಮನ್ ಹೇಳ್ತಾ ಇದ್ದಾರೆ, ಪಾರ್ಲಿಮೆಂಟಲ್ಲಿರುವಂಥ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿ MPಗಳು ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ಅವರ ಆಬ್ಸೆಂಟೀಸಮ್ ಅನ್ನೋದು ನಮ್ಮ ಡೆಮಾಕ್ರಸಿಗೆ, ಅದರಲ್ಲೂ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮಾಕ್ರಸಿಗೆ ಒಳ್ಳೆಯ ಸೂಚನೆ ಅಲ್ಲ ಅಂತ ಹೇಳ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಮತ್ತು ಮೈನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗಳ ಇಂಪಾರ್ಟೆನ್ಸ್ ಅನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಈ ಕಮಿಟಿಗಳನ್ನೇ ಯಾಕೆ ಫಾರ್ಮ್ ಮಾಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಪಾರ್ಲಿಮೆಂಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿರೋದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮಾಕ್ರಸಿ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮಾಕ್ರಸಿ ಅಂತಂದರೆ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ಗೆ ಅಕೌಂಟಬಲ್ ಆಗಿರುತ್ತೆ. ಇಂಡಿಯಾದಲ್ಲಿ ಎಕ್ಸಿಕ್ಯೂಟಿವ್ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರು ಲೆಜಿಸ್ಲೇಚರ್ಗೆ, ಅದರಲ್ಲೂ ಲೋಕಸಭೆಗೆ ಅಕೌಂಟಬಲ್ ಆಗಿದೆ, ಅಂದರೆ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದೆ. ಇನ್ ಕೇಸ್ ಲೋಕಸಭೆಗೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ, ನೋ ಕಾನ್ಫಿಡೆನ್ಸ್ ಮೋಷನ್ ಮುಖಾಂತರವಾಗಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ತೆಗೆದುಹಾಕಬಹುದು. ಇದನ್ನೇ ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ. ಈಗ ಪಾರ್ಲಿಮೆಂಟು ಎಕ್ಸಿಕ್ಯೂಟಿವ್ ಅನ್ನು ಅಕೌಂಟಬಲ್ ಆಗಿ ಹೋಲ್ಡ್ ಮಾಡ್ಕೊಳ್ಬೇಕು ಅಂತಂದರೆ, ಪಾರ್ಲಿಮೆಂಟು ಎಕ್ಸಿಕ್ಯೂಟಿವ್ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರವನ್ನು ತನ್ನ ಕಡೆಯಿಂದ ಡಿಸ್ಕಸ್ ಮಾಡಬೇಕು, ಡಿಬೇಟ್ ಮಾಡಬೇಕು, ಎಕ್ಸಿಕ್ಯೂಟಿವ್ ಹತ್ರ ಕ್ವೆಶನ್ ಕೇಳಬೇಕು. ಆದರೆ ಪಾರ್ಲಿಮೆಂಟು ಲಾರ್ಜರ್ ಬಾಡಿ, 790 MPs ಕುಳಿತುಕೊಳ್ತಾರೆ. 790 MPs ಕುಳಿತುಕೊಂಡು ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಆಗುತ್ತಾ? ಕೌನ್ಸಿಲ್ ಆಫ್ ಮಿನಿಸ್ಟರು ಎಲ್ಲ MPಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅಂದರೆ ನಮಗೆ ಒಂದು ಸ್ಮಾಲರ್ ಬಾಡಿ ಬೇಕು. ನಂತರ ಪಾರ್ಲಿಮೆಂಟ್ಗೆ ಹೆಚ್ಚು ಸಮಯ ಇರೋದಿಲ್ಲ. ವರ್ಷದಲ್ಲಿ 3 ಸೆಷನ್ಗಳು ಇರ್ತವೆ, ಅದರಲ್ಲೂ 2-2 ತಿಂಗಳ ಸೆಷನ್ ಮಾತ್ರನೇ. ಅದರಲ್ಲೂ ಸಾಕಷ್ಟು ಡಿಸ್ರಪ್ಷನ್ಗಳು ಆಗ್ತಾ ಇರ್ತವೆ, ಸಾಕಷ್ಟು ಪಾಲಿಸಿಗಳನ್ನು ಡಿಬೇಟ್ ಮಾಡಬೇಕಾಗಿರುತ್ತೆ, ಬಿಲ್ಗಳನ್ನು ಡಿಬೇಟ್ ಮಾಡಬೇಕಾಗಿರುತ್ತೆ. ಜೊತೆಗೆ ಎಕ್ಸಿಕ್ಯೂಟಿವ್ ತೆಗೆದುಕೊಂಡಿರುವಂಥ ನಿರ್ಧಾರಗಳನ್ನು ಮತ್ತು ಎಲ್ಲೆಲ್ಲಿ ಎಕ್ಸಿಕ್ಯೂಟಿವ್ ಫೇಲ್ಯೂರ್ ಆಗಿದೆ ಅದೆಲ್ಲವನ್ನು ಡಿಬೇಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಪಾರ್ಲಿಮೆಂಟ್ ಹತ್ತಿರ ಕಡಿಮೆ ಟೈಮ್ ಇದೆ, ಇನ್ನೊಂದು ಯಾವುದಾದ್ರೂ ಟೂಲ್ ಬೇಕಾಗಿದೆ. ನಂತರ ಪಾರ್ಲಿಮೆಂಟ್ ಹತ್ತಿರ ಎಕ್ಸ್ಪರ್ಟೈಸ್ ಕೂಡ ಇಲ್ಲ. ಇಲ್ಲಿ ಕಾಮನ್ ಮ್ಯಾನು ಚುನಾವಣೆಯ ಮುಖಾಂತರವಾಗಿ ಆಯ್ಕೆಯಾಗಿ MP ಪಾರ್ಲಿಮೆಂಟ್ಗೆ ಹೋಗಿರೋದು. ಈ ಕಾಮನ್ ಮ್ಯಾನ್ಗೆ ಎಕ್ಸ್ಪರ್ಟೈಸ್ ಇರೋದಿಲ್ಲ. ನಂತರ ಈ ಪಾರ್ಲಿಮೆಂಟಿನ ಡಿಸ್ಕಷನ್ಗಳು ಪೊಲಿಟಿಕಲ್ ಪಾರ್ಟಿ ಲೈನ್ ಡಿಸ್ಕಷನ್ಗಳು ಆಗಿರ್ತವೆ. ಪೊಲಿಟಿಕಲ್ ಪಾರ್ಟಿಗಳು ವಿಪ್ಗಳನ್ನು ಕೊಡ್ತಾರೆ, ಅದರ ಅಕಾರ್ಡಿಂಗ್ಲಿ ಡಿಸ್ಕಷನ್ಗಳು ಆಗ್ತವೆ. ಅಂದರೆ ಪೊಲಿಟಿಕಲ್ ಪಾರ್ಟಿಯ ಅಜೆಂಡಾ ಪಾರ್ಲಿಮೆಂಟಿನ ಹೌಸಲ್ಲಿ ನಡೀತಾ ಇರುತ್ತೆ. ಎಲ್ಲ ಕಾರಣದಿಂದಾಗಿ ಪಾರ್ಲಿಮೆಂಟು ಒಂದು ಟೂಲನ್ನು ಹುಡುಕಿಕೊಂಡಿದೆ, ಅದೇ ಪಾರ್ಲಿಮೆಂಟರಿ ಕಮಿಟೀಸು. ಈ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ನಮ್ಮ ಸಂವಿಧಾನದಲ್ಲೇ ಹೇಳಲಾಗಿದೆ, ಆದರೆ ಅದರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸನ್ನು ಕೊಟ್ಟಿಲ್ಲ, ಜಸ್ಟ್ ಮೆನ್ಷನ್ ಮಾಡಲಾಗಿದೆ. ಆದ್ದರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ಮೆನ್ಷನ್ ಮಾಡಿದೆಯೋ ಇಲ್ವೋ ಅಂತ ಕೇಳಬಹುದು. ಆದ್ದರಿಂದ ಮೆನ್ಷನ್ ಮಾಡಿದೆ ಅಂತ ನಿಮಗೆ ನೆನಪಿರಬೇಕು, ಆದರೆ ಸ್ಪೆಸಿಫಿಕ್ ಡೀಟೇಲ್ಸನ್ನು ಕೊಟ್ಟಿಲ್ಲ. ನಂತರ ಪಾರ್ಲಿಮೆಂಟರಿ ಕಮಿಟೀಸನ್ನೇ ನೋಡೋದಾದರೆ, ಇವುಗಳನ್ನು ನಾವು ಮಿನಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಯಾಕೆಂತಂದರೆ ಪಾರ್ಲಿಮೆಂಟ್ ಮಾಡುವಂಥ ಕೆಲಸವನ್ನೇ ಈ ಕಮಿಟಿಗಳು ಮಾಡ್ತವೆ. ಅದಕ್ಕೋಸ್ಕರ ಅಂದರೆ ಪಾರ್ಲಿಮೆಂಟು ಬಿಲ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು, ಡಿಬೇಟ್ ಮಾಡಬೇಕು, ಎಕ್ಸಿಕ್ಯೂಟಿವ್ಗೆ ಕ್ವೆಶನ್ ಕೇಳಬೇಕು, ಅದೆಲ್ಲವನ್ನು ಈ ಕಮಿಟಿಗಳು ಮಾಡ್ತವೆ ಅದಕ್ಕೋಸ್ಕರ. ಜೊತೆಗೆ ಪಾರ್ಲಿಮೆಂಟಲ್ಲಿ ಇರೋದು ಯಾರು? MPಗಳು. ಅದೇ ರೀತಿಯಾಗಿ ಕಮಿಟಿಯಲ್ಲಿ ಇರೋದು ಕೂಡ MPಗಳು. ಇದರ ಬಗ್ಗೆ ಸ್ಪೆಸಿಫಿಕ್ ಡೀಟೇಲ್ಸನ್ನು ನೋಡೋಣ. ಜೊತೆಗೆ ಪಾರ್ಲಿಮೆಂಟಲ್ಲಿ ವಿಪ್ ನಡೆಯುತ್ತೆ, ಪೊಲಿಟಿಕಲ್ ಪಾರ್ಟಿ ಕೊಡುವಂಥ ವಿಪ್ಪಿನ ಅಕಾರ್ಡಿಂಗ್ಲಿ ಮೆಂಬರ್ಸು ಬಿಹೇವ್ ಮಾಡ್ತಾರೆ. ಆದರೆ ಕಮಿಟಿಗಳಿಗೆ ಹೋಗುವಂಥ MPಗಳಿಗೆ ಪೊಲಿಟಿಕಲ್ ಪಾರ್ಟಿಗಳು ವಿಪ್ಪನ್ನು ಕೊಡೋದಿಲ್ಲ. ಆದ್ದರಿಂದ ಇನ್ನೂ ಎಫೆಕ್ಟಿವ್ ಡಿಸ್ಕಷನ್ಗಳು ಈ ಕಮಿಟಿಗಳಲ್ಲಿ ಆಗ್ತವೆ. ಇದರ ಹಿನ್ನೆಲೆಯಲ್ಲಿ ನಾವು ಕಮಿಟೀಸ್ಗಳನ್ನು ನೋಡಬೇಕು. ಪಾರ್ಲಿಮೆಂಟರಿ ಕಮಿಟೀಸ್ ನಾವು 6 ಕೆಟಗರೀಸಲ್ಲಿ ಡಿವೈಡ್ ಮಾಡಬಹುದು, ಅವುಗಳು ಮಾಡುವಂಥ ಕೆಲಸದ ಅಕಾರ್ಡಿಂಗ್ಲಿ. ಮೊದಲನೆಯದು ಫಿನಾನ್ಷಿಯಲ್ ಕಮಿಟೀಸ್, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಕೌಂಟ್ ಕಮಿಟಿ, ಎಸ್ಟಿಮೇಷನ್ ಕಮಿಟಿ, ಕಮಿಟಿ ಆನ್ PSU. 3 ವೆರಿ ವೆರಿ ಇಂಪಾರ್ಟೆಂಟ್ ಕಮಿಟೀಸ್ ಅಂತಲೇ ಹೇಳಬಹುದು. ಈಗಾಗಲೇ ಮೇನ್ಸಲ್ಲಿ ಮತ್ತು ಪ್ರಿಲಿಮ್ಸಲ್ಲಿ ಎರಡೂ ಹಂತಗಳಲ್ಲಿ ಸಾಕಷ್ಟು ಬಾರಿ ಕೇಳಿಯಾಗಿದೆ. ಇದರ ಬಗ್ಗೆ ನಂತರ ಯಾವಾಗಲಾದರೂ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಕೆಟಗರಿಗಳನ್ನು ನೋಡೋಣ. ಎರಡನೇ ಕೆಟಗರಿ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್, ಇದರ ಬಗ್ಗೆ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮೂರನೇ ಕೆಟಗರಿ ಕಮಿಟೀಸ್ ಆನ್ ಎನ್ಕ್ವೈರಿ, ಫಾರ್ ಎಕ್ಸಾಂಪಲ್ ಎಥಿಕ್ಸ್ ಕಮಿಟಿ. ಈ ರೀತಿಯಾಗಿ ಎನ್ಕ್ವೈರಿ ರಿಲೇಟೆಡ್ ಇರುವಂಥ ಕಮಿಟಿಗಳನ್ನು ಕಮಿಟೀಸ್ ಆಫ್ ಎನ್ಕ್ವೈರಿ ಅಂತ ಕರಿತೀವಿ. ನಂತರ ಕಮಿಟೀಸ್ ಟು ಸ್ಕ್ರೂಟಿನೈಸ್ ಅಂಡ್ ಕಂಟ್ರೋಲ್, ಕಮಿಟೀಸ್ ರಿಲೇಟೆಡ್ ಟು ಡೇ ಟು ಡೇ ಬಿಸ್ನೆಸ್ ಆಫ್ ದಿ ಹೌಸು, ಮತ್ತು ಕೊನೆಯಲ್ಲಿ
ಹೌಸ್ ಕೀಪಿಂಗ್ ಕಮಿಟೀಸ್. ಇವುಗಳ ಬಗ್ಗೆ ನಿಮಗೆ ಜನರಲ್ ಐಡಿಯಾ ಇರಬೇಕು, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಈಗ ನಾವು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಬಗ್ಗೆ ನೋಡೋಣ. ಇವುಗಳು ಈಗ ಸದ್ಯಕ್ಕೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 24 ಸ್ಟ್ಯಾಂಡಿಂಗ್ ಕಮಿಟಿಗಳು ಇದಾವೆ. ಅಂದ್ರೆ ಪ್ರತಿಯೊಂದು ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ಇರುವಂತ ಆಸ್ಪೆಕ್ಟ್ ಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಈ 24 ಸ್ಟ್ಯಾಂಡಿಂಗ್ ಕಮಿಟಿಗಳನ್ನು ನಾವು ಫಾರ್ಮ್ ಮಾಡ್ಕೊಂಡಿದ್ದೀವಿ. ಇವುಗಳಲ್ಲಿ 31 ಮೆಂಬರ್ಸ್ ಇರ್ತಾರೆ, 21 ಮೆಂಬರ್ಸ್ ಲೋಕಸಭೆಯಿಂದ, 10 ಮೆಂಬರ್ಸ್ ರಾಜ್ಯಸಭೆಯಿಂದ ಬರ್ತಾರೆ. ಈ ಕಮಿಟಿಯ ಕೆಲಸ ಏನು ಅಂತಂದ್ರೆ ಎಕ್ಸಿಕ್ಯೂಟಿವ್ ಅನ್ನ ಪಾರ್ಲಿಮೆಂಟ್ಗೆ ಅಕೌಂಟಬಲ್ ಆಗಿ ಹೋಲ್ಡ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡೋದು. ಅಂದ್ರೆ ಎಕ್ಸಿಕ್ಯೂಟಿವ್ ತೆಗೆದುಕೊಂಡಿರುವಂತ ನಿರ್ಧಾರ, ಸ್ಪೆಷಲಿ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಎಕ್ಸಿಕ್ಯೂಟಿವ್ ತೆಗೆದುಕೊಂಡಿರುವಂತ ನಿರ್ಧಾರಗಳನ್ನ ಈ ಕಮಿಟಿಗಳಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಡಿಸ್ಕಸ್ ಮಾಡಿ ಪಾರ್ಲಿಮೆಂಟ್ಗೆ ರಿಪೋರ್ಟ್ ಅನ್ನ ಕೊಡಲಾಗುತ್ತೆ. ಆಗ ಪಾರ್ಲಿಮೆಂಟ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಎಕ್ಸಿಕ್ಯೂಟಿವ್ ಯಾವ ಕೆಲಸವನ್ನ ಮಾಡಿದೆ, ಹೇಗೆ ಮಾಡಿದೆ, ಯಾವ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಕೇಳಬೇಕು ಅಂತ. ಈ ರೀತಿಯಾಗಿ ಎಕ್ಸಿಕ್ಯೂಟಿವ್ ಅನ್ನ ಪಾರ್ಲಿಮೆಂಟ್ ಅಕೌಂಟಬಲ್ ಆಗಿ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಕಮಿಟಿಗಳು ಸಹಾಯ ಮಾಡ್ತವೆ. ಅಂದ್ರೆ ಡೈರೆಕ್ಟ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮಾಕ್ರಸಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಈ ಕಮಿಟಿಗಳು ಸಹಾಯ ಮಾಡ್ತವೆ ಅಂತ ನಿಮ್ಗೆ ಅರ್ಥ ಆಯ್ತು. ಈ ಲೈನ್ಸ್ ಅಲ್ಲೇ ನಮಗೆ ಮೈನ್ಸ್ ಕ್ವೆಶನ್ ಅನ್ನ ಕೇಳಬಹುದು. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇಲ್ಲಿ 31 ಮೆಂಬರ್ಸ್ ಗಳು ಇರ್ತಾರೆ. ಪ್ರತಿಯೊಂದು ಕಮಿಟಿಯಲ್ಲೂ ಇವರನ್ನ ನಾಮಿನೇಟ್ ಮಾಡೋದು ಹೌಸಿನ ಪ್ರಿಸೈಡಿಂಗ್ ಆಫೀಸರ್. ಲೋಕಸಭೆಯಲ್ಲಿ 21 ಜನ ಮೆಂಬರ್ಸ್ ಅನ್ನ ನಾಮಿನೇಟ್ ಮಾಡ್ತಾರೆ ಸ್ಪೀಕರು. ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ 10 ಮೆಂಬರ್ಸ್ ಅನ್ನ ನಾಮಿನೇಟ್ ಮಾಡ್ತಾರೆ ಚೇರ್ಮನ್. ನಂತರ ಇಲ್ಲಿ ಮೆಂಬರ್ಸ್ ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಆಗಿರಬಾರದು. ಮಿನಿಸ್ಟರ್ ಎಲಿಜಿಬಲ್ ಅಲ್ಲ ಈ ಒಂದು ಕಮಿಟಿಗಳಲ್ಲಿ ಮೆಂಬರ್ ಆಗಿರ್ಲಿಕ್ಕೆ. ಯಾಕೆ ಅಂತಂದ್ರೆ ಈ ಕಮಿಟಿಗಳ ಉದ್ದೇಶವೇ ಎಕ್ಸಿಕ್ಯೂಟಿವ್ ಅನ್ನ ಪಾರ್ಲಿಮೆಂಟ್ಗೆ ಅಕೌಂಟಬಲ್ ಆಗಿಸೋದು. ಆದರೆ ಎಕ್ಸಿಕ್ಯೂಟಿವ್ ಅಂದ್ರೆ ಮಿನಿಸ್ಟರೇ ಈ ಕಮಿಟಿಯ ಭಾಗ ಆಗಿದ್ದೆ ಆದ್ರೆ ಆಗ ಪಾರ್ಲಿಮೆಂಟ್ಗೆ ಎಫೆಕ್ಟಿವ್ ಆಗಿ ಅಕೌಂಟಬಲ್ ಆಗಿಸ್ಲಿಕ್ಕೆ ಆಗಲ್ಲ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಆದ್ದರಿಂದ ಮಿನಿಸ್ಟರ್ ಈ ಕಮಿಟಿಗಳ ಭಾಗ ಅಲ್ಲ. ಮಿನಿಸ್ಟರ್ ಅನ್ನ ಈ ಕಮಿಟಿ ಕರೆಯುತ್ತೆ, ಕ್ವೆಶನ್ ಕೇಳುತ್ತೆ, ಆಗ ಉತ್ತರವನ್ನ ಕೊಡ್ಲಿಕ್ಕೆ ಮಾತ್ರನೇ ಬರಬೇಕು. ಈ ಕಮಿಟಿಯ ಭಾಗ ಆಗ್ಲಿಕ್ಕೆ ಆಗುದಿಲ್ಲ ಮಿನಿಸ್ಟರ್ಗೆ. ನಂತರ ಈ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳ ಟರ್ಮ್ ಬಂದು 1 ಇಯರ್ ಇರುತ್ತೆ. ಅಂದ್ರೆ ಒಂದು ಬಾರಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ನಾವು ಫಾರ್ಮ್ ಮಾಡಿದ್ರೆ ಅದು ನೆಕ್ಸ್ಟ್ 1 ಇಯರ್ ವರೆಗೂ ಕೆಲಸ ಮಾಡುತ್ತೆ. ರಾಜ್ಯಸಭೆಯ ಅಡಿಯಲ್ಲಿ 8 ಕಮಿಟಿಗಳು ಕೆಲಸವನ್ನು ಮಾಡ್ತವೆ, ಲೋಕಸಭೆಯಲ್ಲಿ 16 ಕಮಿಟಿಗಳು ಕೆಲಸವನ್ನು ಮಾಡ್ತವೆ. ಅಂದ್ರೆ ಒಟ್ಟಾರೆಯಾಗಿ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳು 24 ಕಮಿಟಿಗಳಿದ್ದಾವೆ. ನಂತರ ಈ ಕಮಿಟಿಗಳು ಕೊಡುವಂತ ರೆಕಮೆಂಡೇಷನ್ಸ್, ಶಿಫಾರಸುಗಳು ಕೇವಲ ಅಡ್ವೈಸರಿ, ಸಲಹೆ ರೂಪದಲ್ಲಿ ಮಾತ್ರನೇ ಇರ್ತವೆ, ಬೈಂಡಿಂಗ್ ಆಗಿರೋದಿಲ್ಲ ಪಾರ್ಲಿಮೆಂಟ್ ಮೇಲೆ. ಅಂದ್ರೆ ಪಾರ್ಲಿಮೆಂಟ್ಗೆ ಇವುಗಳು ರೆಕಮೆಂಡೇಷನ್ಸ್ ಅನ್ನ ಕೊಡ್ತವೆ, ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡ್ತವೆ, ಆದರೆ ಅವುಗಳು ಪಾರ್ಲಿಮೆಂಟ್ಗೆ ಅಡ್ವೈಸರಿ ಮಾತ್ರನೇ, ಬೈಂಡಿಂಗ್ ಅಲ್ಲ. ಇಷ್ಟು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ಬೇಕು, ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕ್ವೆಶನ್ ಕೇಳಬಹುದು. ಆದ್ದರಿಂದ ಈಗ ಈ ಆರ್ಟಿಕಲ್ ಅಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಹೇಳ್ತಾ ಇರೋದು ಅಂತಂದ್ರೆ ಈ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿ ಎಂಪಿಗಳು ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ, ಅಬ್ಸೆಂಟಿಯಿಸಂ ಅನ್ನೋದು ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ 168 ಮೆಂಬರ್ಸ್ ಅಲ್ಲಿ, ಅಂದ್ರೆ ಈ ಕಮಿಟಿಗಳಲ್ಲಿರುವಂತ 168 ಮೆಂಬರ್ಸ್ ಗಳಲ್ಲಿ ಕೇವಲ 18 ಜನ ಎಂಪಿಗಳು ಮಾತ್ರ ಎಲ್ಲಾ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡಿದರೆ, ಅಂದ್ರೆ ಉಳಿದಿರುವಂತ 150 ಎಂಪಿಸ್ ಸರಿಯಾಗಿ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಫ್ಯಾಕ್ಟ್ ಅನ್ನ ನೀವು ಮೈನ್ಸ್ ಆನ್ಸರ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ಬಹುದು. ನಂತರ ಒಂದು ಮಾತನ್ನ ಇವರು ಹೇಳಿದರೆ ಇದು ವೆರಿ ಇಂಪಾರ್ಟೆಂಟ್, ಮೈನ್ಸ್ ಅಲ್ಲಿ ನೀವು ಕೋಟ್ ಮಾಡ್ಕೊಳ್ಬಹುದು. ಅದೇನು ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿರುವಂತ ಈಚ್ ಎಂಪಿಯು 25 ಎಂಪಿಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ನಾವು ಈ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳ ಸ್ಟ್ರೆಂತ್ ಅನ್ನ ನೋಡಿದ್ವಿ, 31 ಜನ ಎಂಪಿಗಳು ಇರ್ತಾರೆ ಈಚ್ ಕಮಿಟಿಯಲ್ಲಿ ಅಂತ. ಓವರ್ಆಲ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಜನ ಎಂಪಿಗಳಿದ್ದಾರೆ? 790 ಎಂಪಿಗಳಿದ್ದಾರೆ. ಅಂದ್ರೆ 790 ಎಂಪಿಗಳನ್ನ ಈ 31 ಜನ ಎಂಪಿಗಳು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ. ಆದ್ರಿಂದ ಪ್ರತಿಯೊಬ್ಬ ಎಂಪಿಯು 25 ಜನ ಎಂಪಿಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಈಗ ಒಬ್ಬ ಎಂಪಿ ಆಬ್ಸೆಂಟ್ ಆಗಿದ್ದಾರೆ ಅಂತಂದ್ರೆ ನಮ್ಮ ಪಾರ್ಲಿಮೆಂಟಿನ 25 ಜನ ಎಂಪಿಗಳ ವಾಯ್ಸ್ ಅನ್ನ ನಾವು ಕೇಳಿಸಿಲ್ಲ. ಅಂದ್ರೆ ಈ ಕಮಿಟಿಗಳಲ್ಲಿ 25 ಜನ ಎಂಪಿಗಳ ರೆಪ್ರೆಸೆಂಟೇಷನ್ ನಾವು ಆಬ್ಸೆಂಟ್ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ಎಲ್ಲಾ ಎಂಪಿಗಳು ಈ ಕಮಿಟಿಗಳನ್ನ ಅಟೆಂಡ್ ಮಾಡಬೇಕು, ನಮ್ಮ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನ ಸಕ್ಸಸ್ಫುಲ್ ಮಾಡಬೇಕು ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ಈ ಆರ್ಟಿಕಲ್ ಅಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಪೋಸಿಷನ್ ಸಾಕಷ್ಟು ಕನ್ಸರ್ನ್ಸ್ ಗಳನ್ನ ರೈಸ್ ಮಾಡಿದೆ ಈ ಬಿಲ್ಲಿನ ಎಗೇನೆಸ್ಟ್ ಆಗಿ. ಇದರ ಬಗ್ಗೆ ಈಗಾಗಲೇ ನಾವು ನಿನ್ನೆ ಇದನ್ನ ಡಿಸ್ಕಸ್ ಮಾಡಿರೋದ್ರಿಂದ ಅದೇ ಪಾಯಿಂಟ್ ಗಳು ಇಲ್ಲಿ ರಿಪೀಟ್ ಆಗಿರೋದ್ರಿಂದ ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ನಂತರ ಇತ್ತೀಚೆಗೆ ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ, ಸೋಷಿಯಲ್ ಮೀಡಿಯಾವನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಗವರ್ನಮೆಂಟ್ ಈಗ ರೂಲ್ಸ್ ಅನ್ನ ತಗೊಂಡ್ ಬರ್ತಾ ಇದೆ. ಆ ರೂಲ್ಸ್ ಅನ್ನ ಜನವರಿ 2020 ಒಳಗಾಗಿ ಫೈನಲೈಸ್ ಮಾಡಬೇಕು ಅಂತ ಇದೆ ಅಂತ. ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಬರ್ತಿದ್ರೆ, ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಸೋಷಿಯಲ್ ಮೀಡಿಯಾವನ್ನ ಹೆಚ್ಚು ಅಕೌಂಟಬಲ್ ಮಾಡ್ಲಿಕ್ಕೋಸ್ಕರ ಹೊಸ ರೂಲ್ಸ್ ಗಳನ್ನ ತರಲಾಗುತ್ತೆ ಅಂತ. ಈ ರೂಲ್ಸ್ ಅನ್ನ ತರಲಿಕ್ಕೆ ಗವರ್ನಮೆಂಟ್ ಗೆ ಅಧಿಕಾರ ಎಲ್ಲಿಂದ ಬಂತು ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಈ ಆಕ್ಟ್ ಅಡಿಯಲ್ಲಿ ಹೇಳಲಾಗುತ್ತೆ ಗವರ್ನಮೆಂಟ್ ರೂಲ್ಸ್ ಗಳನ್ನ ತೆಗೆದುಕೊಂಡು ಬರಬಹುದು.
ಯಾವ ವಿಷಯವಾಗಿ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದೆ ಆದರೆ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಇಂಟಿಗ್ರಿಟಿಗೆ, ಡಿಫೆನ್ಸ್ಗೆ, ಸೆಕ್ಯುರಿಟಿ ಆಫ್ ದಿ ಸ್ಟೇಟ್ಗೆ, ಫಾರಿನ್ ಸ್ಟೇಟ್ಸ್ಗಳ ಜೊತೆಗೆ ನಾವು ಹೊಂದಿರುವಂಥ ಸಂಬಂಧದ ವಿಷಯಕ್ಕೆ, ಪಬ್ಲಿಕ್ ಆರ್ಡರ್ಗೆ ಥ್ರೆಟ್ಟನ್ನು ಪೋಸ್ ಮಾಡುವ ರೀತಿಯಲ್ಲಿ ಈ ಪ್ಲಾಟ್ಫಾರ್ಮ್ಗಳನ್ನು ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದೆ ಆದರೆ, ಆಗ ಈ ಪ್ಲಾಟ್ಫಾರ್ಮ್ಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಗೌರ್ಮೆಂಟ್ ರೂಲ್ಸನ್ನು ತೆಗೆದುಕೊಂಡು ಬರಬಹುದು. ಹಾಗಂತ ಈ ಆ್ಯಕ್ಟ್ ಅಡಿಯಲ್ಲಿದೆ. ಈ ಪವರನ್ನು ಬಳಕೆ ಮಾಡಿಕೊಂಡೇ ಈಗ ಗೌರ್ಮೆಂಟು ಹೊಸ ರೂಲ್ಸ್ಗಳನ್ನು ತರ್ತಾ ಇದೆ. ಸೊ ಮೊದಲನೇ ಪಾಯಿಂಟು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ಬಳಕೆ ಮಾಡ್ಕೊಳ್ತಾ ಇದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ. ಇಂಥ ರೂಲ್ಸ್ಗಳನ್ನು ಈಗ ತರಬೇಕು ಅನ್ನುವಂಥ ನೆಸೆಸಿಟಿ ಎಲ್ಲಿಂದ ಫೀಲ್ ಆಯಿತು ಅಂತಂದರೆ, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಲ್ಲ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇಂಥ ಪ್ಲಾಟ್ಫಾರ್ಮ್ಗಳನ್ನು ಹಾರ್ಮ್ಫುಲ್ ಕಂಟೆಂಟನ್ನು ಸ್ಪ್ರೆಡ್ ಮಾಡಲಿಕ್ಕೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಲ್ಲ, ಇದನ್ನು ತಡೆಯಲಿಕ್ಕೆ ಈ ನೆಸೆಸಿಟಿ ಅನ್ನೋದು ಬಂತು. ಹಾರ್ಮ್ಫುಲ್ ಕಂಟೆಂಟ್ ಅಂತಂದರೆ ಎಕ್ಸ್ಟ್ರೀಮಿಸಮ್ ರಿಲೇಟೆಡ್, ಟೆರರಿಸಮ್ ರಿಲೇಟೆಡ್, ಚೈಲ್ಡ್ ಪಾರ್ನೋಗ್ರಫಿ ರಿಲೇಟೆಡ್, ಸೆಕ್ಷುಯಲ್ ಹರಾಸ್ಮೆಂಟ್ ರಿಲೇಟೆಡ್, ಫೇಕ್ ನ್ಯೂಸ್ ಆಗಿರಬಹುದು, ಮಾಬ್ ಲಿಂಚಿಂಗ್ ರಿಲೇಟೆಡ್ ಆಗಿರಬಹುದು, ಇವೆಲ್ಲವನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಳಕೆ ಮಾಡಿಕೊಂಡು. ಆದ್ದರಿಂದ ಗೌರ್ಮೆಂಟು ಈ ಹಾರ್ಮ್ಫುಲ್ ಕಂಟೆಂಟ್ಗಳನ್ನು ಕಡಿಮೆ ಮಾಡಬೇಕು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಿಸ್ಯೂಸ್ ಆಗೋದನ್ನು ತಪ್ಪಿಸ್ಬೇಕು, ಸೆಕ್ಯುರಿಟಿ ಆಫ್ ದಿ ಸ್ಟೇಟು, ಪಬ್ಲಿಕ್ ಆರ್ಡರು ಇದೆಲ್ಲವನ್ನು ಮ್ಯಾನೇಜ್ ಮಾಡಬೇಕು, ಅದಕ್ಕೋಸ್ಕರನೇ ಈ ರೂಲ್ಸನ್ನು ತೊಗೊಂಡು ಬರ್ತಾ ಇದೆ ಗೌರ್ಮೆಂಟು. ಅಟ್ ದ ಸೇಮ್ ಟೈಮ್ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಯೂಸರ್ಸು, ಬಳಕೆದಾರರು ಅಂತ ಏನಿದ್ದಾರೆ, ಅವರ ಪ್ರೈವಸಿ ಕೂಡ ಇಲ್ಲಿ ಕನ್ಸರ್ನ್ ಆಗಿದೆ, ಅವರ ಖಾಸಗಿತನದ ಹಕ್ಕನ್ನು ಕೂಡ ಕಾಪಾಡಬೇಕಾಗಿದೆ. ಇಲ್ಲಿ ಒಂದು ಕಡೆ ಹಾರ್ಮ್ಫುಲ್ ಕಂಟೆಂಟನ್ನು ರಿಮೂವ್ ಮಾಡಿಸ್ಬೇಕು ಗೌರ್ಮೆಂಟು, ಯಾಕೆ ಅಂತಂದರೆ ಗೌರ್ಮೆಂಟಿನ ಜವಾಬ್ದಾರಿಯಾಗಿದೆ ಲಾ ಅಂಡ್ ಆರ್ಡರನ್ನು ಮೇಂಟೈನ್ ಮಾಡೋದು. ಇನ್ನೊಂದು ಕಡೆ ಅಟ್ ದ ಸೇಮ್ ಟೈಮ್ ಈ ಕಂಟೆಂಟನ್ನು ಐಡೆಂಟಿಫೈ ಮಾಡುವಲ್ಲಿ ಮತ್ತು ಈ ಕಂಟೆಂಟನ್ನು ರಿಮೂವ್ ಮಾಡುವಲ್ಲಿ ಆ ಯೂಸರಿನ ಪ್ರೈವಸಿಗೆ ಹಾನಿ ಮಾಡಬಾರದು. ಅಂದರೆ ಒಬ್ಬ ಯೂಸರ್ ಇನ್ನೊಬ್ಬ ಯೂಸರ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾದ್ರೆ ಒಂದು ಕಂಟೆಂಟ್ ಇಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆ ಕಂಟೆಂಟ್ ಯಾವುದು? ಆ ಕಂಟೆಂಟ್ ಹಾರ್ಮ್ಫುಲ್ ಕಂಟೆಂಟ್, ಇನ್ ಕೇಸ್ ಆಗಿದ್ರೆ ಅದನ್ನು ರಿಮೂವ್ ಮಾಡಬೇಕು ಅಂತ ಗೌರ್ಮೆಂಟ್ ಟ್ರೈ ಮಾಡ್ತಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ಎರಡೂ ಯೂಸರ್ಸ್ಗಳ ಪ್ರೈವಸಿಯನ್ನು, ರೈಟ್ ಟು ಪ್ರೈವಸಿಯನ್ನು ಉಲ್ಲಂಘನೆ ಮಾಡಬಾರದು. ರೈಟ್ ಟು ಪ್ರೈವಸಿ ಅನ್ನೋದು ನಮ್ಮ ಫಂಡಮೆಂಟಲ್ ರೈಟಿನ ಭಾಗ ಆಗಿದೆ. ಅದಕ್ಕೋಸ್ಕರ ಈ ಬ್ಯಾಲೆನ್ಸ್ ಅನ್ನು ತರಲಿಕ್ಕೋಸ್ಕರ, ಅಂದರೆ ಡ್ಯೂಟಿ ಆಫ್ ದಿ ಸ್ಟೇಟು, ಲಾ ಅಂಡ್ ಆರ್ಡರ್ ಅನ್ನು ಮೇಂಟೈನ್ ಮಾಡೋದು ಒಂದು ಕಡೆ, ಯೂಸರ್ಸಿನ ರೈಟ್ ಟು ಪ್ರೈವಸಿ ಇನ್ನೊಂದು ಕಡೆ, ಈ ಎರಡರ ನಡುವೆ ಬ್ಯಾಲೆನ್ಸ್ ಅನ್ನು ತರಲಿಕ್ಕೋಸ್ಕರನೇ ಈ ರೂಲ್ಸ್ ಅನ್ನು ಗೌರ್ಮೆಂಟ್ ಈಗ ತರ್ತಾ ಇರೋದು. ಈ ರೀತಿಯಾದಂಥ ರೂಲ್ಸನ್ನು ಈಗಾಗಲೇ 2011 ತರಲಾಯಿತು, ಇಂಟರ್ಮೀಡಿಯೇಟರಿ ರೂಲ್ಸ್ 2011 ಅಂತ. ಆದರೆ ಇದು ಈಗಲೂ ಡ್ರಾಫ್ಟ್ ಸ್ಟೇಜಲ್ಲೇ ಇದೆ. ಇಲ್ಲಿ ಇಂಟರ್ಮೀಡಿಯರಿ ಅನ್ನುವಂಥ ಟರ್ಮ್ ಏನಿದೆ ಅದರ ಅರ್ಥ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು. ಯಾಕೆಂತಂದರೆ ಇಲ್ಲಿ ಇಬ್ಬರು ಎಂಡ್ ಯೂಸರ್ಸ್ಗಳು ಇದ್ದಾರೆ, ಇವರಿಬ್ಬರ ನಡುವೆ ಇರುವಂಥ ಪ್ಲಾಟ್ಫಾರ್ಮ್ಗಳು ಇವಾಗಿದ್ದಾವೆ. ಆದ್ದರಿಂದನೇ ಇವುಗಳನ್ನು ಇಂಟರ್ಮೀಡಿಯರಿ ಪ್ಲಾಟ್ಫಾರ್ಮ್ಗಳು ಅಂತ ಕರಿತೀವಿ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ಈ ಆರ್ಟಿಕಲಲ್ಲಿ ಶಬರಿಮಲಾ ವರ್ಡಿಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ವರ್ಡಿಕ್ಟನ್ನು ರಿವ್ಯೂ ಮಾಡಲಿಕ್ಕೆ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚ್ಗೆ ರೆಫರ್ ಮಾಡಿದೆ ಈ ಕೇಸನ್ನು. ಈ ಲಾರ್ಜರ್ ಬೆಂಚಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತವೆ, ಯಾವ ರೀತಿಯ ವರ್ಡಿಕ್ಟ್ ಹೊರಗಡೆ ಬರುತ್ತೆ, ಅದರ ಆಧಾರದ ಮೇಲೆ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಮತ್ತು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋದು ಬೇಡ. ನಂತರ ಎಕಾನಮಿಗೆ ಶಿಫ್ಟ್ ಆಗೋದಿದ್ರೆ ಇವತ್ತಿನ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಲು, ಆರ್ ಬಿ ಐನ ಮಾನಿಟರಿ ಪಾಲಿಸಿ ಕಮಿಟಿ ತನ್ನ ಕಡೆಯಿಂದ ರೆಪೋ ರೇಟನ್ನು ಚೇಂಜ್ ಮಾಡುವುದಿಲ್ಲ, ಈಗ ಎಷ್ಟಿದೆಯೋ ಅಷ್ಟೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದೆ. ಇದರ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಬೇಸಿಕ್ಸನ್ನು ನೋಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ. ಈ ರೆಪೋ ರೇಟ್ ಅಂದರೆ ಏನು, ಓವರಾಲ್ ಮಾನಿಟರಿ ಪಾಲಿಸಿ ಕಮಿಟಿಯ ಕೆಲಸ ಏನು, ಯಾತಕ್ಕೋಸ್ಕರ ಈ ರೆಪೋ ರೇಟನ್ನು ಆಲ್ಟರ್ ಮಾಡುತ್ತೆ, ಇದೆಲ್ಲವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸಲ್ಲಿ ಇಲ್ಲಿರುವಂಥ ಈ ಒಂದು ಆರ್ಟಿಕಲ್ ಡಿಸ್ಕಷನಿಂದ ಪ್ರತಿ ವರ್ಷ ಒಂದು ಕ್ವೆಶನ್ ಬರುತ್ತೆ, ಆದ್ದರಿಂದ ಇಲ್ಲಿರುವಂಥ ಎಲ್ಲ ಟರ್ಮ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮೊದಲಿಗೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಗಿರುವಂಥ ಆರ್ ಬಿ ಐಯಿಂದನೇ ಶುರು ಮಾಡೋಣ. ನಮ್ಮ ಎಕಾನಮಿಯಲ್ಲಿ ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್ ಆಗಿದೆ, ಇದಕ್ಕೆ ಮೂರು ಆಬ್ಜೆಕ್ಟಿವ್ಗಳು ಇದಾವೆ. ಮೊದಲನೇ ಆಬ್ಜೆಕ್ಟಿವ್, ನಮ್ಮ ಎಕಾನಮಿಯಲ್ಲಿ ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್ ಅನ್ನೋದು ಆಗ್ತಾ ಇರಬೇಕು. ಆಗ್ತಾ ಇಲ್ಲ ಅಂತಂದರೆ ಆರ್ ಬಿ ಐ ಸ್ಟೆಪ್ಸನ್ನು ತಗೊಳ್ಬೇಕು. ಎರಡನೇದಾಗಿ ನಮ್ಮ ಎಕಾನಮಿಯಲ್ಲಿ ಪ್ರೈಸ್ ಸ್ಟೆಬಿಲಿಟಿ ಇರಬೇಕು, ಬೆಲೆಗಳು ಸ್ಥಿರತೆಯನ್ನು ಹೊಂದಿರಬೇಕು, ಆದ್ದರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಮೆಜರ್ಸ್ಗಳನ್ನು ಆರ್ ಬಿ ಐ ತಗೊಳ್ಳುತ್ತೆ. ನಂತರ ಮೂರನೇ ಗೋಲ್ ಅಂತಂದರೆ ಎಕ್ಸ್ಟರ್ನಲ್ ಸೆಕ್ಟರಲ್ಲಿ ಎಕ್ಸ್ಚೇಂಜ್ ರೇಟು ಸ್ಟೇಬಲ್ ಆಗಿ ಇರಬೇಕು, ಅಂದರೆ ರುಪಿ ವರ್ಸಸ್ ಫಾರಿನ್ ಕರೆನ್ಸಿಗಳು, ಫಾರ್ ಎಕ್ಸಾಂಪಲ್ ಡಾಲರ್, ಈ ಎಕ್ಸ್ಚೇಂಜ್ ರೇಟು ಸ್ಥಿರತೆಯನ್ನು ಹೊಂದಿರಬೇಕು, ಸ್ಟೆಬಿಲಿಟಿಯನ್ನು ಹೊಂದಿರಬೇಕು. ಈ ಮೂರು ಆಬ್ಜೆಕ್ಟಿವ್ಗಳು ವೆರಿ ಇಂಪಾರ್ಟೆಂಟ್. ಆರ್ ಬಿ ಐ ಬಗ್ಗೆ ಇನ್ ಕೇಸ್ ಯಾವುದಾದ್ರೂ ಕ್ವೆಶನ್ ಬಂದಿದ್ದರೆ ಈ ತ್ರಿಭುಜವನ್ನು ನೀವು ರೆಪ್ರೆಸೆಂಟ್ ಮಾಡಬಹುದು. ಈಗ ನಾವು ಒಂದೊಂದಾಗಿ ಈ ಟರ್ಮ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಟರ್ಮು ಎಕನಾಮಿಕ್ ಗ್ರೋತು. ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಆಗ್ತಾ ಇರಬೇಕು, ಆಗ್ತಾ ಇಲ್ಲ ಅಂತಂದರೆ ಆರ್ ಬಿ ಐ ಸ್ಟೆಪ್ಸ್ಗಳನ್ನು ತಗೊಳ್ಬೇಕು. ಆರ್ ಬಿ ಐ ಯಾವ ರೀತಿಯ ಸ್ಟೆಪ್ಗಳನ್ನು ತಗೊಳ್ಬಹುದು? ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡಬೇಕು. ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡೋದಕ್ಕೂ ಎಕನಾಮಿಕ್ ಗ್ರೋತ್ಗೂ ಏನು ಸಂಬಂಧ? ಏನು ಸಂಬಂಧ ಅಂತಂದರೆ ನಮ್ಮ ಎಕಾನಮಿಯಲ್ಲಿ
ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಯಿತು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಿಕ್ವಿಡಿಟಿ ಜಾಸ್ತಿ ಇದೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಜನತೆ ಮುಂದೆ ಬರ್ತಾರೆ, ಅಂದರೆ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ಜಾಸ್ತಿ ಆಯಿತು. ಲಿಕ್ವಿಡಿಟಿ ಜಾಸ್ತಿ ಇದೆ ಅಂತಂದರೆ ಜನತೆ ಅದನ್ನು ಬಳಕೆ ಮಾಡಿಕೊಂಡು ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾರೆ, ಅಂದರೆ ಕನ್ಸಂಪ್ಷನ್ ಡಿಮ್ಯಾಂಡ್ ಜಾಸ್ತಿ ಆಯಿತು. ಒಟ್ಟಾರೆಯಾಗಿ ಎಕಾನಮಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಗ್ರೋತ್ ಆಗಲೇಬೇಕು. ಯಾಕೆ ಅಂತಂದರೆ ಡಿಮ್ಯಾಂಡ್ ಇದೆ ಅಂತಂದರೆ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆಯಿತು ಅಂತಂದರೆ ಅದು ಗ್ರೋತ್ಗೆ ಲೀಡ್ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡುವುದರ ಮುಖಾಂತರವಾಗಿ ಆರ್ ಬಿ ಐ ಗ್ರೋತ್ ಅನ್ನು ಎನ್ಶೋರ್ ಮಾಡುತ್ತೆ. ಇಲ್ಲಿ ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಆರ್ ಬಿ ಐ ಏನು ಮಾಡುತ್ತೆ ಅಂತಂದರೆ ರೆಪೋ ರೇಟನ್ನು ಮತ್ತು ರಿವರ್ಸ್ ರೆಪೋ ರೇಟನ್ನು ಕಡಿಮೆ ಮಾಡುತ್ತೆ. ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗೂ ಮತ್ತು ಎಕನಾಮಿಕ್ ಗ್ರೋತ್ಗೂ ಇರುವಂಥ ಸಂಬಂಧವನ್ನು ನಂತರ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಫ್ಲೇಷನನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ಫ್ಲೇಷನ್ ಅಂತಂದರೆ ಜನರಲ್ ಡೆಫಿನೇಷನ್ ಅಂತಂದರೆ ಪ್ರೈಸ್ ಲೆವೆಲ್ಸು ಜನರಲಿ ಪರ್ಸಿಸ್ಟೆಂಟ್ ಆಗಿ ಅಪ್ರಿಷಿಯಬಲಿ ರೈಸ್ ಆಗ್ತಾ ಇರೋದು. ಅಂತಂದರೆ ಸಾಮಾನ್ಯವಾಗಿ ವಸ್ತುಗಳ ಬೆಲೆಯು ನಿರಂತರವಾಗಿ ಏರಿಕೆ ಆಗ್ತಾ ಇರುವಂಥ ಒಂದು ಸ್ಥಿತಿಯನ್ನು ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಹೇಳ್ತೀವಿ. ಈ ಇನ್ಫ್ಲೇಷನ್ನ ಲೆವೆಲ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಆ ಎಕಾನಮಿಗೆ ಆ ಇನ್ಫ್ಲೇಷನ್ ಹೆಲ್ಪ್ ಮಾಡ್ತಾ ಇದೆಯೋ ಅಥವಾ ತೊಂದರೆ ಮಾಡ್ತಾ ಇದೆಯೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಇನ್ಫ್ಲೇಷನ್ ಏನಾದರೂ ಹಿಡಿತದಲ್ಲಿ ಇದ್ದಿದ್ದೇ ಆದರೆ ಅದು ನಮ್ಮ ಪ್ರೊಡಕ್ಷನ್ ಸೆಕ್ಟರ್ಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಯಾಕೆಂತಂದರೆ ಸರಕುಗಳ ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ಪ್ರೊಡಕ್ಷನ್ ಸೆಕ್ಟರ್ಗೆ ಲಾಭ ಬರ್ತಾ ಇರುತ್ತೆ, ಪ್ರತಿ ವರ್ಷ ಲಾಭ ಜಾಸ್ತಿ ಆಗ್ತಾ ಇರುತ್ತೆ, ಆದ್ದರಿಂದ ಹೆಚ್ಚು ಉತ್ಪಾದನೆ ಮಾಡ್ತವೆ, ಇದರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ. ಅದೇ ಇನ್ಫ್ಲೇಷನ್ ಏನಾದರೂ ಹಿಡಿತ ಮೀರಿ ಜಾಸ್ತಿ ಆಗಿದ್ದೆ ಆದರೆ, ಬೆಲೆಯುಬ್ಬರ ತುಂಬ ಜಾಸ್ತಿ ಆಗಿದ್ದೆ ಆದರೆ, ಆಗ ಬಳಕೆದಾರರಿಗೆ ತೊಂದರೆ ಆಗುತ್ತೆ. ಆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ. ಅದರಲ್ಲೂ ಇಂಡಿಯಾದಲ್ಲಿ ಪೂರ್ ಸೆಕ್ಷನ್ ಆಫ್ ದಿ ಪಾಪ್ಯುಲೇಷನ್ ಲೋಯರ್ ಮಿಡಲ್ ಕ್ಲಾಸ್ಗೆ ತೊಂದರೆ ಜಾಸ್ತಿ ಆಗುತ್ತೆ. ಆದ್ದರಿಂದನೇ ಇನ್ಫ್ಲೇಷನ್ನ ನಾವೀಗ ಹೆಲ್ದಿ ಲೆವೆಲಲ್ಲಿ ಮ್ಯಾನೇಜ್ ಮಾಡಬೇಕು. ಇನ್ ಕೇಸ್ ಇನ್ಫ್ಲೇಷನ್ ಏನಾದರೂ ನಮ್ಮ ಹಿಡಿತವನ್ನು ಮೀರಿ ಜಾಸ್ತಿ ಆಗಿದ್ದೆ ಆದರೆ, ಅಂತಂದರೆ ಆ ಸರಕನ್ನು ಜಾಸ್ತಿ ಜನ ಕೊಂಡ್ಕೊಳ್ಳಿಕ್ಕೆ ಅಂತ ಬಂದಿದ್ದಾರೆ, ಆ ಎಲ್ಲ ಜನತೆಯ ಹತ್ತಿರ ಕ್ಯಾಶ್ ಇದೆ ಆ ಸರಕನ್ನು ಕೊಂಡ್ಕೊಳ್ಳಿಕ್ಕೆ, ಆದರೆ ಆ ಸರಕುಗಳು ಕಡಿಮೆ ಇದ್ದಾವೆ, ಆದ್ದರಿಂದ ಆ ಸರಕುಗಳ ಬೆಲೆ ಜಾಸ್ತಿ ಆಗಿದೆ. ಇಂಥ ಒಂದು ಸಿಚುಯೇಷನಲ್ಲಿ ನಾವೇನು ಮಾಡಬಹುದು ಅಂತಂದರೆ, ಈ ಸರಕುಗಳ ಸಪ್ಲೈಯನ್ನು ಜಾಸ್ತಿ ಮಾಡಬಹುದು, ಅಂದರೆ ನಮ್ಮ ಎಕಾನಮಿಯಲ್ಲಿ ಪ್ರೊಡಕ್ಷನ್ನ ಜಾಸ್ತಿ ಮಾಡಿಸಬಹುದು. ಇಲ್ಲವ ನಂಬರ್ ಆಫ್ ಪೀಪಲ್ ಇಲ್ಲೇನು ಅದನ್ನು ಕೊಂಡ್ಕೊಳ್ಳಿಕ್ಕೆ ಅಂತ ಬಂದಿದ್ದರೆ ಅವರನ್ನೇ ಕಡಿಮೆ ಮಾಡೋದು, ಅವರನ್ನು ಕಡಿಮೆ ಮಾಡೋದು ಅಂತಂದರೆ ಅವರ ಕೈಯಲ್ಲಿರುವಂಥ ಕ್ಯಾಶನ್ನು ಕಡಿಮೆ ಮಾಡೋದು, ಅಂತಂದರೆ ನಮ್ಮ ಎಕಾನಮಿಯಲ್ಲಿ ಡಿಮ್ಯಾಂಡನ್ನೇ ಕಡಿಮೆ ಮಾಡೋದು. ಇಲ್ಲಿ ಪ್ರೊಡಕ್ಷನ್ನು ಜಾಸ್ತಿ ಮಾಡೋದು ಆರ್ ಬಿ ಐನ ಕೆಲಸ ಅಲ್ಲ, ಆದರೆ ಡಿಮ್ಯಾಂಡನ್ನು ಕಡಿಮೆ ಮಾಡಿಸಬಹುದು. ಡಿಮ್ಯಾಂಡ್ ಅಂತಂದರೆ ಡೈರೆಕ್ಟ್ಲಿ ಕ್ಯಾಶ್ ಫ್ಲೋನ್ನ ಕಡಿಮೆ ಮಾಡಿಸಬಹುದು. ಹೇಗೆ ಅಂತಂದರೆ, ಈ ಕ್ಯಾಶು ಈ ಜನತೆಯ ಕೈಯಲ್ಲಿ ಹೇಗೆ ಬಂತು, ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ಗಳು ಸಿಗ್ತಾ ಇದ್ದಾವೆ, ಅದರಿಂದ ಇವರ ಕೈಯಲ್ಲಿ ಕ್ಯಾಶ್ ಬಂದಿದೆ. ಈಗ ಬ್ಯಾಂಕ್ಗಳಲ್ಲೇ ಲೋನ್ಗಳನ್ನು ಕಾಸ್ಟ್ಲಿ ಮಾಡಿದ್ದೆ ಆದರೆ, ಅಂದರೆ ಬಡ್ಡಿ ದರವನ್ನು ಜಾಸ್ತಿ ಮಾಡಿದ್ದೆ ಆದರೆ, ಈ ಕ್ಯಾಶ್ ಫ್ಲೋ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಆರ್ ಬಿ ಐ ಏನು ಮಾಡುತ್ತೆ, ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗಳನ್ನು ಜಾಸ್ತಿ ಮಾಡುತ್ತೆ. ಈಗ ಈ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ಗಳು ಮತ್ತು ಇನ್ಫ್ಲೇಷನ್ ಮತ್ತು ಎಕನಾಮಿಕ್ ಗ್ರೋತ್ಗೂ ಇರುವಂಥ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ರೆಪೋ ರೇಟ್ ಅಂದರೆ ಏನು, ಈ ರೆಪೋ ರೇಟನ್ನು ನಾವು ಪಾಲಿಸಿ ರೇಟ್ ಅಂತ ಕೂಡ ಕರಿತೀವಿ. ರೆಪೋ ರೇಟ್ ಅಂತಂದರೆ ಒಂದು ಬಡ್ಡಿ ದರ, ಆ ಬಡ್ಡಿ ದರದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು, ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ICICI ಆಗಿರ್ಬೋದು, ಇಂಥ ಕಮರ್ಷಿಯಲ್ ಬ್ಯಾಂಕ್ಗಳು RBIಯಿಂದ, ಸೆಂಟ್ರಲ್ ಬ್ಯಾಂಕ್ ಆಗಿರುವಂಥ RBIಯಿಂದ ಲೋನ್ಗಳನ್ನು ತಗೊಳ್ತವೆ ಈ ಬಡ್ಡಿ ದರದಲ್ಲಿ. ಈ ಲೋನ್ಗಳನ್ನು ತಗೊಳ್ತಿರ್ಬೇಕಾದ್ರೆ ಗಿರವಿಯಾಗಿ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನು ಮತ್ತು ಟ್ರೆಜರಿ ಬಿಲ್ಗಳನ್ನು ಇವುಗಳು ಬಳಕೆ ಮಾಡ್ತವೆ. ಇದು ರೆಪೋ ರೇಟಿನ ಜನರಲ್ ಡೆಫಿನೇಷನ್. ಈ ರೆಪೋ ರೇಟಿನ ಮೇಲೆ ಇರುವಂಥ ಬಡ್ಡಿ ದರ ಏನಿದೆ ಇದನ್ನು ಡಿಸೈಡ್ ಮಾಡೋದು RBI, ಸ್ಪೆಸಿಫಿಕಲಿ RBIಯಲ್ಲಿರುವಂಥ ಮಾನಿಟರಿ ಪಾಲಿಸಿ ಕಮಿಟಿ. ಈಗ RBI ರೆಪೋ ರೇಟನ್ನು ಜಾಸ್ತಿ ಮಾಡಿದೆ ಅಂತ ಅನ್ಕೊಳ್ಳೋಣ. ರೆಪೋ ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು RBIಯಿಂದ ತೆಗೆದುಕೊಳ್ಳುವಂಥ ಸಾಲಗಳ ಮೇಲಿನ ಬಡ್ಡಿ ದರ ಜಾಸ್ತಿ ಆಗಿದೆ. ಈಗ ಕಮರ್ಷಿಯಲ್ ಬ್ಯಾಂಕ್ಗಳ ಮುಂದೆ ಎರಡು ದಾರಿಗಳಿದ್ದಾವೆ. ಒಂದು, RBIಯಿಂದ ಸಾಲವನ್ನೇ ಕಡಿಮೆ ಮಾಡೋದು. ಯಾಕೆ, ಬಡ್ಡಿ ದರ ಜಾಸ್ತಿ ಆಗಿದೆ, ಆದ್ದರಿಂದ RBIಯಿಂದ ಸಾಲವನ್ನು ತೆಗೆದುಕೊಳ್ಳೋದನ್ನೇ ಕಡಿಮೆ ಮಾಡಬಹುದು. ಇಲ್ಲವ ಹೆಚ್ಚು ಬಡ್ಡಿ ದರ ಇದ್ರೂ ಪರವಾಗಿಲ್ಲ ಅಂತ RBIಯಿಂದ ಸಾಲವನ್ನು ತಗೊಂಡು ತನ್ನ ಕಸ್ಟಮರ್ಸ್ಗಳಿಗೆ ಹೆಚ್ಚು ಬಡ್ಡಿ ದರವನ್ನು ಹಾಕಿ ಸಾಲವನ್ನು ಕೊಡೋದು. ಇಲ್ಲಿ RBIಯಿಂದ ಬಾರೋಯಿಂಗನ್ನು ಕಡಿಮೆ ಮಾಡಿದ್ರೂ ನಮ್ಮ ಎಕಾನಮಿಯಲ್ಲಿರುವಂಥ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಇಲ್ಲವ RBIಯಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಬಾರೋಯಿಂಗನ್ನು ಮಾಡಿ ಕಸ್ಟಮರ್ಸ್ಗಳಿಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟರೂ ಕೂಡ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಎರಡೂ ಸ್ಟೆಪ್ಗಳಲ್ಲಿ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಆದ್ದರಿಂದನೇ ರೆಪೋ ರೇಟನ್ನು ಜಾಸ್ತಿ ಮಾಡುವುದರ ಮುಖಾಂತರವಾಗಿ ಎಕಾನಮಿಯಲ್ಲಿ ಲಿಕ್ವಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ RBI ಪ್ರಯತ್ನ ಪಡುತ್ತೆ. ಇದು ರೆಪೋ ರೇಟ್ ಆಯಿತು. ರಿವರ್ಸ್ ರೆಪೋ ರೇಟು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡುತ್ತೆ, ಆದರೆ ಡೆಫಿನೇಷನ್ ಮಾತ್ರ ಬೇರೆ. ರಿವರ್ಸ್ ರೆಪೋ ರೇಟ್ ಅನ್ನೋದು ಕೂಡ ಒಂದು ಬಡ್ಡಿ ದರ, ಆದರೆ ಇಲ್ಲಿ RBI ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಸಾಲವನ್ನು ತಗೊಳ್ತಾ ಇರುತ್ತೆ. ಇಲ್ಲಿ ಕೂಡ ಎಗೇನ್ ಗಿರವಿಗೋಸ್ಕರ RBI GSEC ಟ್ರೆಜರಿ ಬಿಲ್ಗಳನ್ನು ಬಳಕೆ ಮಾಡಿಕೊಳ್ಳುತ್ತೆ. ಈಗ RBI ಏನಾದರೂ ರಿವರ್ಸ್ ರೆಪೋ ರೇಟ್ ಅನ್ನು ಜಾಸ್ತಿ ಮಾಡಿದೆ ಆದರೆ ಎಗೇನ್ ಕಮರ್ಷಿಯಲ್ ಬ್ಯಾಂಕ್ಗಳ ಮುಂದೆ ಎರಡು ದಾರಿಗಳು ಇರ್ತವೆ. ಮೊದಲನೇ ದಾರಿ, ರಿವರ್ಸ್ ರೆಪೋ ರೇಟ್ ಜಾಸ್ತಿ ಆಗಿದೆ ಅಂತಂದರೆ RBI ಕಮರ್ಷಿಯಲ್ ಬ್ಯಾಂಕ್ಗಳಿಂದ ತೆಗೆದುಕೊಳ್ಳುವಂಥ ಸಾಲದ ಮೇಲೆ ಹೆಚ್ಚು ಬಡ್ಡಿ ದರವನ್ನು ಪೇ ಮಾಡುತ್ತೆ. ಇದರಿಂದ
ಕಮರ್ಷಿಯಲ್ ಬ್ಯಾಂಕ್ಗಳ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಮೊದಲನೇ ದಾರಿ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಆರ್ಬಿಐಗೆ ಸಾಲವನ್ನ ಕೊಡೋದು. ಇದರಿಂದ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ತಿರ ಇತರ ಕಸ್ಟಮರ್ಸ್ಗಳಿಗೆ ಸಾಲವನ್ನ ಕೊಡ್ಲಿಕ್ಕೆ ಕ್ಯಾಶ್ ಉಳಿಯೋದಿಲ್ಲ. ಇದರಿಂದ ಏನಾಯ್ತು, ನಮ್ಮ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಕಡಿಮೆ ಆಯಿತು. ಅಂತಂದ್ರೆ ನಮ್ಮ ಎಕಾನಮಿಯಲ್ಲಿರುವಂತಹ ಕಸ್ಟಮರ್ಸ್ಗೆ ಸುಲಭವಾಗಿ ಸಾಲಗಳು ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಹೆಚ್ಚಿನ ಬಡ್ಡಿ ದರ ಆರ್ಬಿಐಯೇ ಕೊಡ್ತಾ ಇದೆ ಅಂತ ಆರ್ಬಿಐಗೆ ಸಾಲವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ. ನಂತರ ರಿವರ್ಸ್ ರೆಪೋ ರೇಟ್ ಅನ್ನು ಜಾಸ್ತಿ ಮಾಡೋದ್ರಿಂದ ಇನ್ನೊಂದು ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಅದೇನು ಅಂತಂದ್ರೆ, ಕಮರ್ಷಿಯಲ್ ಬ್ಯಾಂಕ್ಗಳು ಕಸ್ಟಮರ್ಸ್ಗಳಿಗೆ ಸಾಲವನ್ನೇನೋ ಕೊಡ್ತಾರೆ, ಆದರೆ ಹೆಚ್ಚಿನ ಬಡ್ಡಿ ದರದಲ್ಲಿ ಕೊಡ್ತಾರೆ. ಯಾಕೆಂತಂದ್ರೆ ಈಗಾಗಲೇ ಆರ್ಬಿಐ ಅವರಿಗೆ ಹೆಚ್ಚಿನ ರಿವರ್ಸ್ ರೆಪೋ ರೇಟ್ ಅನ್ನು ಕೊಡ್ಲಿಕ್ಕೆ ರೆಡಿ ಇರೋದ್ರಿಂದ ಕಸ್ಟಮರ್ಸ್ಗೆ ಯಾಕೆ ಅವರು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾರೆ, ಕೊಡೋದಿಲ್ಲ. ಹೆಚ್ಚಿನ ಬಡ್ಡಿ ದರದಲ್ಲೇ ಸಾಲವನ್ನು ಕೊಡ್ತಾರೆ. ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಿದ್ದಾರೆ ಅಂತಂದ್ರೆ ಕಸ್ಟಮರ್ಸ್ ಯಾಕೆ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾರೆ, ಬರೋದಿಲ್ಲ. ಇದರಿಂದಾಗಿ ಓವರ್ಆಲ್ ಎಕಾನಮಿಯಲ್ಲೇ ಲಿಕ್ವಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್ಗಳನ್ನ ಬಳಕೆ ಮಾಡಿಕೊಂಡು ಲಿಕ್ವಿಡಿಟಿಯನ್ನು ಅಡ್ಜಸ್ಟ್ ಮಾಡುತ್ತೆ ಆರ್ಬಿಐ. ಈಗ ನೀವು ಅಬ್ಸರ್ವ್ ಮಾಡಿ, ರೆಪೋ ರೇಟು ಮತ್ತು ರಿವರ್ಸ್ ರೆಪೋ ರೇಟು ಎರಡರಲ್ಲಿ ಕೆಲಸ ಆಗೋದು ಆಪೋಸಿಟ್ಟು, ಆದರೆ ಎರಡರ ಇಂಪ್ಯಾಕ್ಟು ಒಂದೇ ಇದೆ. ರೆಪೋ ರೇಟನ್ನು ಜಾಸ್ತಿ ಮಾಡಿದ್ರೂ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ, ರಿವರ್ಸ್ ರೆಪೋ ರೇಟನ್ನು ಜಾಸ್ತಿ ಮಾಡಿದ್ರೂ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗಿರಬೇಕು. ಈಗ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟನ್ನು ಡಿಸೈಡ್ ಮಾಡೋದು ಯಾರು? ಆರ್ಬಿಐ ಡಿಸೈಡ್ ಮಾಡ್ತಾ ಇತ್ತು. ಇತ್ತೀಚೆಗೆ ನಾವು ಮಾನಿಟರಿ ಪಾಲಿಸಿ ಕಮಿಟಿಯನ್ನು ತಗೊಂಡು ಬರ್ತೀವಿ ಆರ್ಬಿಐ ಅಡಿಯಲ್ಲಿ. ಈ ಕಮಿಟಿ ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಈ ಕಮಿಟಿಯನ್ನು ಆರ್ಬಿಐ ಆಕ್ಟ್ 1934 ಅಡಿಯಲ್ಲಿ ತಗೊಂಡು ಬರ್ತೀವಿ. ಆದ್ದರಿಂದ ಇದು ಒಂದು ಸ್ಟ್ಯಾಚ್ಯುಟರಿ ಕಮಿಟಿ ಆಗಿದೆ. ಇದು ಒಂದು ವರ್ಷಕ್ಕೆ ಅಟ್ಲೀಸ್ಟ್ 4 times ಮೀಟ್ ಮಾಡಬೇಕು ಅನ್ನುವಂಥ ಒಂದು ಆಬ್ಲಿಗೇಷನ್ ನಾವು ಹಾಕಿದ್ದೀವಿ. ಈ ಕಮಿಟಿ ತನ್ನ ಕಡೆಯಿಂದ ಮಾನಿಟರಿ ಪಾಲಿಸಿ ರಿಪೋರ್ಟ್ ಅನ್ನು ಕೂಡ ಪಬ್ಲಿಷ್ ಮಾಡಬೇಕು. ಇದು ಕೂಡ ಈ ಕಮಿಟಿಯ ಜವಾಬ್ದಾರಿ ಆಗಿದೆ. ಈ ರಿಪೋರ್ಟ್ ಅಲ್ಲಿ ಈ ಕಮಿಟಿ ಹೇಳಬೇಕು ಇನ್ಫ್ಲೇಷನ್ ಎಷ್ಟರ ಮಟ್ಟಿಗೆ ಇದೆ ನಮ್ಮ ಎಕಾನಮಿಯಲ್ಲಿ, ಆ ಇನ್ಫ್ಲೇಷನ್ ಎಲ್ಲಿಂದ ಆಗ್ತಾ ಇದೆ, ಜೊತೆಗೆ ಇನ್ನು ಮುಂದೆ ಇನ್ಫ್ಲೇಷನ್ ಎಷ್ಟಿರಬಹುದು ಅನ್ನುವಂಥ ಫೋರ್ಕಾಸ್ಟ್, ಎರಡನ್ನೂ ಹೇಳಬೇಕು. ಜೊತೆಗೆ ಈ ಕಮಿಟಿಗೆ ನಾವು ಕೊಟ್ಟಿರುವಂತಹ ಇನ್ಫ್ಲೇಷನ್ ಟಾರ್ಗೆಟ್ ಅಂತಂದ್ರೆ 4%. ನಮ್ಮ ಎಕಾನಮಿಯಲ್ಲಿ 4% ಇನ್ಫ್ಲೇಷನ್ ಆಗ್ತಾ ಇದ್ರೆ ಅದು ಹೆಲ್ದಿ ಲೆವೆಲ್. ಇದಕ್ಕೂ ಹೆಚ್ಚು 2% ಆಗಬಹುದು ಅಥವಾ ಕಡಿಮೆ 2% ಆಗಬಹುದು. ಇದಕ್ಕಿಂತನೂ ಕಡಿಮೆಯೂ ಆಗುವ ಹಾಗಿಲ್ಲ, ಹೆಚ್ಚು ಆಗುವ ಹಾಗಿಲ್ಲ. ತುಂಬಾ ಕಡಿಮೆ ಆಗಿದ್ದೆ ಆದ್ರೆ ಡೈರೆಕ್ಟ್ಲಿ ಗ್ರೋತ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಪ್ರೊಡಕ್ಷನ್ ಸೆಕ್ಟರ್ಗೆ ಯಾವುದೇ ಇನ್ಸೆಂಟಿವ್ ಇರೋದಿಲ್ಲ, ಅವರಿಗೆ ಲಾಭ ಕಡಿಮೆ ಆಗುತ್ತೆ. ಆದ್ದರಿಂದ ಪ್ರೊಡಕ್ಷನ್ ಕಡಿಮೆ ಆಗಿ ಗ್ರೋತ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ಇನ್ಫ್ಲೇಷನ್ ತುಂಬಾ ಕಡಿಮೆ ಆಗುವ ಹಾಗಿಲ್ಲ, ಅದೇ ರೀತಿಯಾಗಿ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗುವ ಹಾಗಿಲ್ಲ. ತುಂಬಾ ಜಾಸ್ತಿ ಆಗಿದೆ ಆದ್ರೆ ಕನ್ಸ್ಯೂಮರ್ಸ್ಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ. ನಂತರ ಈ ಕಮಿಟಿಯಲ್ಲಿರುವಂತಹ ಮೆಂಬರ್ಸ್ ಕೂಡ ಇಂಪಾರ್ಟೆಂಟ್. ಈ ಕಮಿಟಿಯಲ್ಲಿ 6 ಮೆಂಬರ್ಸ್ ಇರ್ತಾರೆ. ಮೊದಲನೇದಾಗಿ ಆರ್ಬಿಐ ಗವರ್ನರ್ ಇರ್ತಾರೆ, ಇವರು ಚೇರ್ಪರ್ಸನ್ ಆಗಿರ್ತಾರೆ ಈ ಕಮಿಟಿಗೆ. ನಂತರ ಆರ್ಬಿಐ ನ ಡೆಪ್ಯೂಟಿ ಗವರ್ನರ್ ಇರ್ತಾರೆ, ಜೊತೆಗೆ ಆರ್ಬಿಐ ಕಡೆಯಿಂದ ಒಬ್ಬರು ಆಫೀಸರ್ ಇರ್ತಾರೆ. ಸೊ ಓವರ್ ಆಲ್ ಆರ್ಬಿಐ ಕಡೆಯಿಂದ 3 ಮೆಂಬರ್ಸ್ ಇರ್ತಾರೆ. ಉಳಿದಿರುವ 3 ಮೆಂಬರ್ಸ್ ಅನ್ನ ಗವರ್ನಮೆಂಟ್ ನಾಮಿನೇಟ್ ಮಾಡಿ ಕಳಿಸುತ್ತೆ ಎಕ್ಸ್ಪರ್ಟ್ಸ್ಗಳನ್ನ. ಇದು ನಮಗೆ ಬೇಸಿಕ್ಸ್ ಆಯಿತು. ಈಗ ನಾವು ಇಂಡಿಯನ್ ಎಕಾನಮಿಗೆ ಬರೋಣ. ಈ ಬೇಸಿಕ್ಸಿನ ಆಧಾರದ ಮೇಲೆ ಇಂಡಿಯನ್ ಎಕಾನಮಿಯ ಇವತ್ತಿನ ಸ್ಟೇಟಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ರೋತ್, ಇನ್ಫ್ಲೇಷನ್ ಮತ್ತು ಎಕ್ಸ್ಟರ್ನಲ್ ಸೆಕ್ಟರ್ ಅನ್ನು ನಾವು ನೋಡಬೇಕು. ಗ್ರೋತ್ ಅನ್ನು ನೋಡೋಣ. ಗ್ರೋತ್ ಇತ್ತೀಚೆಗೆ ನಾವು ನೋಡಿದ್ವಿ 4.5% ಆಫ್ ದಿ GDP ಆಗಿದೆ ಅಂತ. ಅಂದ್ರೆ ತುಂಬಾ ಕಡಿಮೆ ಆಗಿದೆ ಎಕನಾಮಿಕ್ ಗ್ರೋತ್ ಇಂಡಿಯನ್ ಎಕಾನಮಿಯಲ್ಲಿ. ಹೀಗಿರಬೇಕಾದ್ರೆ ಇನ್ಫ್ಲೇಷನ್ ಅನ್ನು ನಾವು ನೋಡಿದ್ದೆ ಆದ್ರೆ ಒಂದು ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುವಂತಹ ಸೂಚನೆ ಇದೆ. ಫುಡ್ ಪ್ರೈಸಸ್ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಖಾರಿಫ್ ಸೀಸನ್ ಅಲ್ಲಿ ಅನ್ಸೀಸನಲ್ ರೈನ್ಫಾಲ್, ಅಕಾಲಿಕ ಮಳೆಯಿಂದಾಗಿ ಪ್ರೊಡಕ್ಷನ್ ಕಡಿಮೆ ಆಗಿ ಫುಡ್ ಪ್ರೈಸಸ್ ಜಾಸ್ತಿ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಆನಿಯನ್ ಪ್ರೈಸಸ್ ಇತ್ತೀಚೆಗೆ ನಾವು ಡಿಸ್ಕಸ್ ಮಾಡಿರುವ ಹಾಗೆ. ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ ಟೆಲಿಕಾಂ ಟ್ಯಾರಿಫ್ಗಳು ಜಾಸ್ತಿ ಆಗ್ತವೆ ಅಂತ. ಏನಿಲ್ಲ ಅಂದ್ರೂ 40% ಜಾಸ್ತಿ ಮಾಡ್ತೀವಿ ಅಂತ ಟೆಲಿಕಾಂ ಕಂಪನಿಗಳು ಹೇಳಿದವೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ವರ್ಡಿಕ್ಟಿನ ಹಿನ್ನೆಲೆಯಲ್ಲಿ. ಈ ಎಲ್ಲ ಕಾರಣದಿಂದಾಗಿ ಒಟ್ಟಾರೆಯಾಗಿ ಇಂಡಿಯನ್ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಈಗ ಜಾಸ್ತಿ ಆಗುವ ಹಂತದಲ್ಲಿ ಇದೆ. ಈ ಇನ್ಫ್ಲೇಷನ್ಗೋಸ್ಕರ ನಾವು ಯಾವ ಇಂಡೆಕ್ಸ್ ಅನ್ನ ನೋಡ್ತೀವಿ ಅಂತಂದ್ರೆ ಮೇನ್ಲಿ ಆರ್ಬಿಐ ನೋಡೋದು CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ನೋಡುತ್ತೆ. ಇದನ್ನು ನಾವು ಆಂಕರ್ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಆರ್ಬಿಐ ಇನ್ಫ್ಲೇಷನ್ ರಿಲೇಟೆಡ್ ಯಾವುದೇ ಡೇಟಾವನ್ನು ತಗೊಳ್ಬೇಕು ಅಂತಂದ್ರೆ CPI ಇಂದನೇ ತಗೊಳುತ್ತೆ. ಅದಕ್ಕೋಸ್ಕರನೇ ಇದನ್ನ ಆಂಕರ್ ಇಂಡೆಕ್ಸ್ ಅಂತ ಕರಿತೀವಿ. ನಂತರ ಇನ್ಫ್ಲೇಷನ್ ಅಲ್ಲೇ ಇನ್ನೊಂದು ಟರ್ಮ್ ಹೆಡ್ಲೈನ್ ಇನ್ಫ್ಲೇಷನ್ ಇಂಡಿಯನ್ ಎಕಾನಮಿಯಲ್ಲಿ ಜಾಸ್ತಿ ಆಗ್ತಾ ಇದೆ, ಕೋರ್ ಇನ್ಫ್ಲೇಷನ್ ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ ಅಂತಾನೆ ಹೇಳಬಹುದು. ಇಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಅಂತಂದ್ರೆ ಫುಡ್ ಕಾಮಾಡಿಟೀಸು, ಆಯಿಲ್ ಪ್ರಾಡಕ್ಟ್ಸ್ ಇವುಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರುವಂತಹ ಇನ್ಫ್ಲೇಷನ್. ಕೋರ್ ಇನ್ಫ್ಲೇಷನ್ ಅಂತಂದ್ರೆ ಇವುಗಳನ್ನ ಎಕ್ಸ್ಕ್ಲೂಡ್ ಮಾಡಿರುವಂತಹ ಇನ್ಫ್ಲೇಷನ್. ಯಾಕೆ ಅಂತಂದ್ರೆ ಈ ಫುಡ್ ಕಮಾಡಿಟೀಸ್ ಆಗಿರ್ಬೋದು, ಆಯಿಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇವುಗಳ ಬೆಲೆ ಸ್ಥಿರವಾಗಿ ಇರೋದಿಲ್ಲ, ಸಾಕಷ್ಟು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಇವುಗಳ ಬೆಲೆ ಏರಿಕೆ ಮತ್ತು ಇಳಿತದಿಂದಾಗಿ ನಮ್ಮ ಎಕಾನಮಿಯಲ್ಲಿರುವಂತಹ ಇನ್ಫ್ಲೇಷನ್ ಅನ್ನ ಡೈರೆಕ್ಟ್ ಆಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಡೈರೆಕ್ಟ್ಲಿ ಪಾಲಿಸಿ ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಒಂದು ವೇರಿಯಬಿಲಿಟಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ತೆಗೆದು ಹಾಕಿ ಕೋರ್ ಇನ್ಫ್ಲೇಷನ್ ಅನ್ನ ನಾವು ತಗೊಂಡು ಬರ್ತೀವಿ.
ಸೊ ಓವರ್ಆಲ್ ಇಂಡಿಯನ್ ಎಕಾನಮಿಯನ್ನು ನೋಡಿದೆ ಆದರೆ ಗ್ರೋತ್ ರೇಟ್ ಕಡಿಮೆ ಆಗ್ತಾ ಇದೆ, ಇನ್ಫ್ಲೇಷನ್ ಪಿಕಪ್ ಆಗುವ ರೀತಿಯಲ್ಲಿ ಸೂಚನೆಗಳು ಇದಾವೆ. ಫಾರ್ ಎಕ್ಸಾಂಪಲ್, CPI ಅಡಿಯಲ್ಲಿರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು, ಫುಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಸರ್ವಿಸಸ್ಸಲ್ಲಿ ಟೆಲಿಕಾಂ ಟ್ಯಾರಿಫ್ಗಳು ಈಗ ಹೈಕ್ ಆಗ್ತಾ ಇದ್ದಾವೆ. ಇದೆಲ್ಲದರ ಹಿನ್ನೆಲೆಯಲ್ಲಿ RBI ತೆಗೆದುಕೊಂಡಿರುವಂಥ ನಿರ್ಧಾರ ಅಂತಂದರೆ ರೆಪೋ ರೇಟ್ ಈಗ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡೋಣ. ಈಗ ಸದ್ಯಕ್ಕೆ ರೆಪೋ ರೇಟ್ ಇರೋದು 5.15%, ಇದನ್ನು ಚೇಂಜ್ ಮಾಡುವುದು ಬೇಡ. ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಂತಂದರೆ ಗ್ರೋತ್ ರೇಟ್ ಕಡಿಮೆ ಆಗಿದೆ ಅಂತಂದರೆ ರೆಪೋ ರೇಟನ್ನು ಕಡಿಮೆ ಮಾಡಿ ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ RBI ಪ್ರಯತ್ನಿಸಬಹುದು ಅಂತ. ಆದರೆ ಈಗ RBI ಹೇಳೋದಂತಂದರೆ ನಾವು ರೆಪೋ ರೇಟನ್ನು ಕಡಿಮೆ ಮಾಡೋದಿಲ್ಲ, ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀವಿ, ಆದರೆ ಅಕಾಮಡೇಟಿವ್ ಸ್ಟ್ಯಾಂಡನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ಅಕಾಮಡೇಟಿವ್ ಸ್ಟ್ಯಾಂಡ್ ಅಂದರೆ ಏನು? ಅಕಾಮಡೇಟಿವ್ ಸ್ಟ್ಯಾಂಡ್ ಅಂತಂದರೆ ಒಂದು ಎಕಾನಮಿಯಲ್ಲಿ ಗ್ರೋತ್ಗೆ ಪ್ರಿಫರೆನ್ಸನ್ನು ಕೊಟ್ಟು ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡುವ ರೀತಿಯಲ್ಲಿ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡು ಗ್ರೋತ್ಗೆ ಪರವಾಗಿ ನಿಂತುಕೊಂಡಿರುವಂಥ ಒಂದು ಸ್ಟ್ಯಾಂಡನ್ನು ನಾವು ಅಕಾಮಡೇಟಿವ್ ಸ್ಟ್ಯಾಂಡ್ ಅಂತ ಕರಿತೀವಿ. ಈ ಅಕಾಮಡೇಟಿವ್ ಸ್ಟ್ಯಾಂಡ್ಸನ್ನು ಹೊಂದಿರುವಂಥ ಎಕಾನಮಿಯಲ್ಲಿ ಯೂಶಲಿ ಬಡ್ಡಿದರಗಳು ಕಡಿಮೆ ಇರ್ತವೆ. ಇದರ ಬಗ್ಗೆ ಈಗಾಗಲೇ ಪ್ರಿಲಿಮ್ಸಲ್ಲಿ ಕ್ವೆಶನ್ ಕೇಳಿಯಾಗಿದೆ, ಆದ್ದರಿಂದ ಅಕಾಮಡೇಟಿವ್ ಸ್ಟ್ಯಾಂಡ್ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗಿರಬೇಕು. ನಂತರ ಈಗ ನಾವು ಆರ್ಟಿಕಲ್ಗೆ ಬರೋಣ. ಆರ್ಟಿಕಲಲ್ಲಿ ಈಗ MPC ಹೇಳ್ತಾ ಇರೋದು ಅಂತಂದರೆ ಗ್ರೋತ್ ಫೋರ್ಕ್ಯಾಸ್ಟು 6.1% ಆಗುವಂಥ ಸಾಧ್ಯತೆ ಇಲ್ಲ, 5% ಆಗಬಹುದು ಅಂತ ಹೇಳ್ತಾ ಇದೆ. ಅದೇ ರೀತಿಯಾಗಿ ಇನ್ಫ್ಲೇಷನ್ಗೆ ಬಂದಿದ್ದೆ ಆದರೆ ಮಾನಿಟರಿ ಪಾಲಿಸಿ ಕಮಿಟಿ ಹೇಳ್ತಾ ಇದೆ ಇನ್ಫ್ಲೇಷನ್ ಜಾಸ್ತಿ ಆಗಬಹುದು ನಮ್ಮ ಎಕಾನಮಿಯಲ್ಲಿ, 5.1%ಇಂದ 4.7% ಆಗಬಹುದು. ಆದರೆ ಕೋರ್ ಇನ್ಫ್ಲೇಷನ್ನು 4%ಗಿಂತ ಕಡಿಮೆಯೇ ಇರುತ್ತೆ, ಆದ್ದರಿಂದ ನಾವು ರೆಪೋ ರೇಟನ್ನು ಇನ್ಕ್ರೀಸ್ ಮಾಡೋದಿಲ್ಲ. ಇಲ್ಲಿ ನಿಮಗೆ ಯಾಕೆ ಎಲ್ಲ ಮಾತುಗಳನ್ನು MPC ಹೇಳ್ತಾ ಇದೆ ಅಂತ ಅರ್ಥ ಆಗಿರಬೇಕು. ಯಾಕೆ ಅಂತಂದರೆ ಅದು MPC ಡ್ಯೂಟಿ ಆಗಿದೆ. ಒಂದು, ಇನ್ಫ್ಲೇಷನ್ ಎಲ್ಲಿಂದ ಬರ್ತಿದೆ ಅಂತ ಇನ್ಫ್ಲೇಷನ್ನ ಸೋರ್ಸನ್ನು ಹೇಳಬೇಕು. ಅದಕ್ಕೋಸ್ಕರನೇ MPC ಹೇಳಿದ್ದು ಫುಡ್ ಐಟಮ್ಸ್ಗಳಿಂದ ಇಲ್ಲಿ ಇನ್ಫ್ಲೇಷನ್ ಆಗ್ತಾ ಇದೆ. ಯಾಕೆಂತಂದರೆ ಖಾರಿಫ್ ಸಂದರ್ಭದಲ್ಲಿ ಅಕಾಲಿಕ ಮಳೆ ಆಗಿರುವ ಕಾರಣದಿಂದಾಗಿ ಪ್ರೊಡಕ್ಷನ್ ಕಡಿಮೆ ಆಗಿ ಫುಡ್ ಐಟಮ್ಸ್ಗಳಲ್ಲಿ ಇನ್ಫ್ಲೇಷನ್ ಆಗಿದೆ. ಇನ್ನೊಂದು ಕಡೆ ಟೆಲಿಕಾಂ ಸರ್ವಿಸಸ್ಗಳಲ್ಲಿ ಟ್ಯಾರಿಫ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆದ್ದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗಬಹುದು ಅಂತ ಹೇಳ್ತಾ ಇದೆ. ಸೊ ಮೊದಲನೇ ಆಬ್ಲಿಗೇಷನ್ ಏನಿತ್ತು? ಸೋರ್ಸಸ್ ಆಫ್ ದಿ ಇನ್ಫ್ಲೇಷನ್ ಹೇಳಬೇಕಿತ್ತು, ಹೇಳಿ ಆಗಿದೆ. ಎರಡನೆಯದು ಇನ್ಫ್ಲೇಷನ್ ಫೋರ್ಕ್ಯಾಸ್ಟನ್ನು ಹೇಳಬೇಕು, ಈಗ ಫೋರ್ಕ್ಯಾಸ್ಟನ್ನು ಕೂಡ ಹೇಳಿದೆ. ಸೊ ನಿಮಗೆ ಬೇಸಿಕ್ಸ್ ಅರ್ಥ ಆಯಿತು. ಈಗ ನಮ್ಮ ಎಕಾನಮಿಯಲ್ಲಿ ಗ್ರೋತ್ ರೇಟ್ ಕಡಿಮೆ ಆಗಿದೆ, ಹೀಗಿರಬೇಕಾದರೂ ಕೂಡ RBI ಯಾಕೆ ರೆಪೋ ರೇಟನ್ನು ಕಡಿಮೆ ಮಾಡಲಿಲ್ಲ? ಯಾಕೆ ಅಂದಾಗ RBI ಕೆಲವೊಂದು ಕಾರಣಗಳನ್ನು ಕೊಟ್ಟಿದೆ. ಮೊದಲನೇ ಕಾರಣ, RBI ತನ್ನ ಕಡೆಯಿಂದ ರೆಪೋ ರೇಟನ್ನು ಫೆಬ್ರವರಿಯಿಂದನೂ ಕಡಿಮೆ ಮಾಡ್ಕೊಳ್ತಾನೆ ಬಂದಿದೆ. ಇಲ್ಲಿಯವರೆಗೂ 135 basis points ಅಷ್ಟು ರೆಪೋ ರೇಟನ್ನು ಕಡಿಮೆ ಮಾಡಿದೆ. ಆದರೆ ಈ ಕಡಿಮೆ ಮಾಡಿರುವಂಥ ರೆಪೋ ರೇಟು ಕಸ್ಟಮರ್ಸ್ಗಳಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಅಂದರೆ RBI ಏನೋ ರೆಪೋ ರೇಟನ್ನು ಕಡಿಮೆ ಮಾಡಿದೆ, ಈ ಕಡಿಮೆ ಮಾಡಿರುವಂಥ ರೆಪೋ ರೇಟನ್ನು ಇಲ್ಲಿ ಬಳಕೆದಾರರಿಗೆ ಮಧ್ಯದಲ್ಲಿರುವಂಥ ಕಮರ್ಷಿಯಲ್ ಬ್ಯಾಂಕ್ಗಳು ಟ್ರಾನ್ಸ್ಫರ್ ಮಾಡಿಲ್ಲ. ಕಮರ್ಷಿಯಲ್ ಬ್ಯಾಂಕ್ಗಳು ಕಡಿಮೆ ಬಡ್ಡಿದರದಲ್ಲಿ RBIಯಿಂದ ಸಾಲವನ್ನು ತಗೊಂಡು ಕಡಿಮೆ ಬಡ್ಡಿದರದಲ್ಲಿ ಜನತೆಗೆ ಸಾಲವನ್ನು ಕೊಡಬೇಕು. ಇದನ್ನು ನಾವು ಮಾನಿಟರಿ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಆದರೆ ಇಲ್ಲಿ ಮಾನಿಟರಿ ಟ್ರಾನ್ಸ್ಮಿಷನ್ ಆಗ್ತಾ ಇಲ್ಲ. RBI ರೆಪೋ ರೇಟನ್ನು ಕಡಿಮೆ ಮಾಡಿರೋದು 135 basis points. ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ನಡುವೆ ಇರುವಂಥ ಕಮರ್ಷಿಯಲ್ ಬ್ಯಾಂಕ್ಗಳು ಜನತೆಗೆ ಇಲ್ಲಿಯವರೆಗೂ ಬಡ್ಡಿದರ ಕಡಿಮೆ ಮಾಡಿರೋದು ಕೇವಲ 49 basis points. ಆದ್ದರಿಂದ ಮಾನಿಟರಿ ಟ್ರಾನ್ಸ್ಮಿಷನ್ ಆಗ್ತಾ ಇಲ್ಲ. ಮಾನಿಟರಿ ಟ್ರಾನ್ಸ್ಮಿಷನ್ ಆಗಲಿಕ್ಕೆ ನಾವು ಸಮಯಾವಕಾಶವನ್ನು ಕೊಡೋಣ ಅನ್ನುವ ಕಾರಣಕ್ಕೋಸ್ಕರ ಇನ್ನೂ ಹೆಚ್ಚಿನ ರೆಪೋ ರೇಟನ್ನು ಕಡಿಮೆ ಮಾಡಿಲ್ಲ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಅಂತಂದರೆ ಈಗ ಬಜೆಟ್ ಬರೋದಿದೆ. ಬಜೆಟಲ್ಲಿ ಯಾವ ರೀತಿಯ ಸ್ಟೆಪ್ಗಳನ್ನು ಗೌರ್ಮೆಂಟ್ ತಗೊಳ್ಳುತ್ತೆ ನೋಡಬೇಕು. ಅಟ್ ದ ಸೇಮ್ ಟೈಮ್ ಬಜೆಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟನ್ನು ಗೌರ್ಮೆಂಟ್ ಮೀಟ್ ಮಾಡಿದೆಯೋ ಇಲ್ವೋ ಅಂತ. ಅದರ ಆಧಾರದ ಮೇಲೆ RBI ನೆಕ್ಸ್ಟ್ ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗುತ್ತೆ. ಆದ್ದರಿಂದ ಆಸ್ ಆಫ್ ನೋ ರೆಪೋ ರೇಟ್ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನುವಂಥ ನಿರ್ಧಾರವನ್ನು MPC ತಗೊಂಡಿದೆ. ನಂತರ ಇತ್ತೀಚೆಗೆ ತಾನೇ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ PMI ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಅಂತಂದರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥ ಈ ಇಂಡೆಕ್ಸ್ ಅನ್ನು ನಿಕ್ಕಿ ಅನ್ನುವಂಥ ಫರ್ಮ್ ರಿಲೀಸ್ ಮಾಡುತ್ತೆ. ಈ ಇಂಡೆಕ್ಸ್ ಹೇಳ್ತು ಇಂಡಿಯನ್ ಎಕಾನಮಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪಾಸಿಟಿವ್ ಆಗೇನೋ ಇದೆ, ಆದರೆ ಗ್ರೋತ್ ಅಷ್ಟಾಗಿ ಕಾಣ್ತಾ ಇಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಈಗ ಸದ್ಯಕ್ಕೆ ರಾಬಿ ಸೀಸನ್ ನಡೀತಾ ಇದೆ. ಈ ಸೀಸನ್ ಅಲ್ಲಿ ನಾಟಿ ಕಾರ್ಯ ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲೂ ಹೆಲ್ತ್ ಅಷ್ಟೇನು ಚೆನ್ನಾಗಿ ಇಲ್ಲ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲೂ ಹೆಲ್ತ್ ಅಷ್ಟೇನು ಚೆನ್ನಾಗಿ ಇಲ್ಲ. ಆದ್ದರಿಂದ ಗ್ರೋತ್ಗೆ ಪ್ರಿಫರೆನ್ಸ್ ಅನ್ನು ಕೊಡಬೇಕಾಗಿದೆ ನಾವು. ಆದ್ದರಿಂದನೇ ಈಗ MPC ಅಕಾಮಡೇಟಿವ್ ಪಾಲಿಸಿಯನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಕನ್ಕ್ಲೂಷನ್ ಏನು? ರೆಪೋ ರೇಟ್ ಅನ್ನ ಕಡಿಮೆ ಮಾಡಿಲ್ಲ, 5.15% ಹಾಗೆ ಉಳಿದಿದೆ. ಅಟ್ ದ ಸೇಮ್ ಟೈಮ್ RBI ಹೇಳ್ತಾ ಇದೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಕಾಮಡೇಟಿವ್ ಸ್ಟ್ಯಾಂಡ್ ಇಂದ ನಾವು ಹೊರಗೆ ಹೋಗಿದೀವಿ ಅಂತ ಅಲ್ಲ, ಈಗಲೂ ಕೂಡ ಅಕಾಮಡೇಟಿವ್ ಸ್ಟ್ಯಾಂಡ್ ಅನ್ನೇ ಹೊಂದಿದೀವಿ. ಅಂದ್ರೆ ಗ್ರೋತಿನ ಪರವಾಗಿಯೇ ನಾವು ನಿಂತಿದೀವಿ ಅಂತ ಇಲ್ಲಿ RBI ಹೇಳ್ತಾ ಇದೆ. ಇದು ನಮಗೆ RBIನ ಎರಡು ಆಬ್ಜೆಕ್ಟಿವ್ಗಳು, ಗ್ರೋತ್ ಮತ್ತು ಇನ್ಫ್ಲೇಷನ್ ಆಯ್ತು. ಮೂರನೇ ಆಬ್ಜೆಕ್ಟಿವ್ ಫೋರೆಕ್ಸ್ ಬಗ್ಗೆ ಕೂಡ ನಾವು ನೋಡಬೇಕು. ಫೋರೆಕ್ಸ್ ಅಂತಂದ್ರೆ ವಿದೇಶಿ ವಿನಿಮಯ ಸಂಗ್ರಹ. ಈ ಸಂಗ್ರಹದಲ್ಲಿ 4 ರೀತಿಯ ಅಂಶಗಳು
ಬರ್ತವೆ. ಮೊದಲನೆಯದು ಫಾರಿನ್ ಕರೆನ್ಸಿ ಅಸೆಟ್ಗಳು, ಇದನ್ನು ಯೂಶಲಿ ನಾವು ಡಾಲರ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ, ಆದರೆ ಇಲ್ಲಿ ಎಲ್ಲಾ ರೀತಿಯ ಫಾರಿನ್ ಕರೆನ್ಸಿಗಳು ಇರ್ತವೆ. ಯೂಶಲಿ ಡಾಲರ್ ಟರ್ಮ್ಸ್ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ನಂತರ ಎರಡನೆಯದು RBI ಹತ್ತಿರ ಇರುವಂತಹ ಗೋಲ್ಡ್, ಮೂರನೆಯದು ಗವರ್ನಮೆಂಟಿನ SDR ಹೋಲ್ಡಿಂಗ್ಸ್, IMF ಹತ್ತಿರ ನಾವು SDR ಹೋಲ್ಡಿಂಗ್ಸ್ ಅನ್ನ ಹೊಂದಿರ್ತೀವಿ, ಅವುಗಳು ಕೂಡ ಫೋರೆಕ್ಸ್ ಅಡಿಯಲ್ಲೇ ಬರ್ತದೆ. ಅದೇ IMF ಹತ್ರ ನಾವು ರಿಸರ್ವ್ ಟ್ರಾಂಚೆಯನ್ನು ಕೂಡ ಹೊಂದಿರ್ತೀವಿ, ಅಂದ್ರೆ IMF ಹತ್ತಿರ ನಮ್ಮದು ಕೋಟಾ ಇರುತ್ತೆ, ಅದರಲ್ಲಿ ಒಂದಷ್ಟು ಭಾಗವನ್ನ ತುಣಕು, ಟ್ರಾಂಚೆ ಅಂತಂದ್ರೆ ತುಣಕು ಅಂತ, ಆ ಒಂದು ತುಣಕನ್ನ ನಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ವಿಡ್ರಾ ಮಾಡ್ಕೊಳ್ಬಹುದು, ಅದನ್ನು ನಾವು ರಿಸರ್ವ್ ಟ್ರಾಂಚೆ ಅಂತೀವಿ. ಈ ಟರ್ಮ್ಗಳನ್ನು ನಾವು ಮತ್ತೆ ಯಾವಾಗಲಾದರೂ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಫೋರೆಕ್ಸ್ ಅಲ್ಲಿ ಈ ನಾಲ್ಕು ಅಂಶಗಳು ಬರ್ತವೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಕ್ವೆಶನ್ ಕೇಳಬಹುದು, ಇನ್ ಕೇಸ್ ಈ ಕ್ವೆಶನ್ ನ ಕೇಳಿದೆ ಆದ್ರೆ ತುಂಬಾ ಸುಲಭವಾದ ಕ್ವೆಶನ್ ಇದಾಗುತ್ತೆ. ಫೋರೆಕ್ಸ್ ಅಲ್ಲಿ ಯಾವ ಯಾವ ಅಂಶಗಳು ಕವರ್ ಆಗ್ತವೆ ಅಂತ, SDR ಹೋಲ್ಡಿಂಗ್ಸ್, ರಿಸರ್ವ್ ಟ್ರಾಂಚೆ, ಯೂಶಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಆದ್ರಿಂದ ಇವೆರಡೂ ಕೂಡ ಫೋರೆಕ್ಸ್ ಅನ್ನ ಭಾಗಗಳು ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಂಡಿಯನ್ ಎಕಾನಮಿಯಲ್ಲಿ ಎಷ್ಟು ಫೋರೆಕ್ಸ್ ಇದೆ, ಎಷ್ಟಿದೆ ಅಂತಂದ್ರೆ ಅರೌಂಡ್ $451 billion ಅಷ್ಟು ಫೋರೆಕ್ಸ್ ಇದೆ. ಇದು ಹೈಯೆಸ್ಟ್ ಎವರ್ ಆಗಿದೆ. ಇಲ್ಲಿಯವರೆಗೂ ನಾವು ಹೊಂದಿದಂತ ಹೈಯೆಸ್ಟ್ ಎವರ್ ವಿದೇಶಿ ವಿನಿಮಯ ಸಂಗ್ರಹ ಇದಾಗಿದೆ. ಇದು ಡೈರೆಕ್ಟ್ಲಿ 11 months ಇಂಪೋರ್ಟ್ ಕವರ್ ಅನ್ನ ನಮಗೆ ಕೊಡುತ್ತೆ. ಇಂಪೋರ್ಟ್ ಕವರ್ ಅಂತಂದ್ರೆ ಈ ಫೋರೆಕ್ಸ್ ಅನ್ನ ಬಳಕೆ ಮಾಡಿಕೊಂಡು ಎಷ್ಟು ದಿನಗಳವರೆಗೂ ನಮ್ಮ ಎಕಾನಮಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ಬಹುದು. 11 months ವರೆಗೂ ಕಂಟಿನ್ಯೂಸ್ಲಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ಬಹುದು ಈ ಫೋರೆಕ್ಸ್ ಅನ್ನ, ಅಂದ್ರೆ $451 billion ಅನ್ನ ಬಳಕೆ ಮಾಡಿಕೊಂಡು. ನಂತರ ನಮ್ಮ ಎಕಾನಮಿಯಲ್ಲಿ ಫೋರೆಕ್ಸ್ ಜಾಸ್ತಿ ಆಗಿದೆ ಅಂತಂದ್ರೆ ಫಾರಿನ್ ಕರೆನ್ಸಿಯ ಫ್ಲೋ ಜಾಸ್ತಿ ಆಗಿದೆ ನಮ್ಮ ಎಕಾನಮಿಯಲ್ಲಿ. ಫಾರಿನ್ ಕರೆನ್ಸಿ ಫಾರ್ ಎಕ್ಸಾಂಪಲ್ ಡಾಲರ್ ಅನ್ನೇ ತಗೊಳ್ಳೋಣ, ನಮ್ಮಲ್ಲಿ ಫೋರೆಕ್ಸ್ ಜಾಸ್ತಿ ಇದೆ ಅಂತಂದ್ರೆ ಡಾಲರ್ ಫ್ಲೋ ಜಾಸ್ತಿ ಇದೆ ನಮ್ಮ ಎಕಾನಮಿಯಲ್ಲಿ. ಡಾಲರ್ ಫ್ಲೋ ಜಾಸ್ತಿ ಇದೆ ಅಂತಂದ್ರೆ ಹೆಚ್ಚು ಡಾಲರ್ ಅವೈಲೇಬಲ್ ಇದೆ ಅಂತಂದ್ರೆ ಅದರ ಬೆಲೆ ಕಡಿಮೆ ಆಗುತ್ತೆ. ಈ ಡಾಲರ್ನ ಬೆಲೆ ಕಡಿಮೆ ಆಯಿತು ಅಂತಂದ್ರೆ ರೂಪಿಯ ಬೆಲೆ ಜಾಸ್ತಿ ಆಗಬೇಕು, ಇದನ್ನೇ ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ. ಅಪ್ರಿಸಿಯೇಷನ್ ಅಂತಂದ್ರೆ ಫಾರಿನ್ ಕರೆನ್ಸಿಗೆ ಕಂಪೇರ್ ಮಾಡ್ಕೊಂಡಿದ್ದೆ ಅಂದ್ರೆ ನಮ್ಮ ಡೊಮೆಸ್ಟಿಕ್ ಕರೆನ್ಸಿ, ಅಂದ್ರೆ ಫಾರ್ ಎಕ್ಸಾಂಪಲ್ ರೂಪಿ ತನ್ನ ಬೆಲೆಯನ್ನ ಏರಿಕೆ ಮಾಡ್ಕೊಳ್ಳುತ್ತೆ. ಇದರಿಂದ ಎಫೆಕ್ಟಿವ್ಲಿ ಎಕ್ಸ್ಚೇಂಜ್ ರೇಟು ಕುಸಿತ ಆಗುತ್ತೆ. ಎಕ್ಸ್ಚೇಂಜ್ ರೇಟ್ ಕುಸಿತ ಆಯಿತು ಅಂತಂದ್ರೆ ನಮ್ಮ ಎಕಾನಮಿ ಎಕ್ಸ್ಟರ್ನಲ್ ಸೆಕ್ಟರ್ ಅಲ್ಲಿ ಇಂಬ್ಯಾಲೆನ್ಸಸ್ ಆಗಬಹುದು, ಅದರಲ್ಲೂ ಎಕ್ಸ್ಪೋರ್ಟರ್ಸ್ಗೆ ನಷ್ಟ ಆಗಬಹುದು. ಆದ್ದರಿಂದ RBI ಏನ್ ಮಾಡುತ್ತೆ, ಇದನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ ಸ್ಟೆಪ್ಸ್ ಅನ್ನ ತಗೊಳ್ಳುತ್ತೆ. ಇಷ್ಟು ನಮಗೆ ಇವತ್ತಿನ ಈ ಆರ್ಟಿಕಲ್ಗಳ ಹಿನ್ನೆಲೆಯಲ್ಲಿ ಬೇಸಿಕ್ಸ್ ತಿಳಿದಿರಬೇಕಾದಂಥದ್ದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲ ಬೇಸಿಕ್ಸ್ ಕ್ಲಿಯರ್ ಇತ್ತು ಅಂತಂದ್ರೆ ಎಷ್ಟೇ ಇಂಡೈರೆಕ್ಟ್ ಆಗಿ ಕ್ವೆಶನ್ ಕೇಳಿ ಸುಲಭವಾಗಿ ಆನ್ಸರ್ ಅನ್ನ ಮಾಡಬಹುದು. ಆದ್ದರಿಂದ ಎಲ್ಲ ಬೇಸಿಕ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡಿರಿ, ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಂತರ ಈ ಆರ್ಟಿಕಲ್ ಅಲ್ಲಿ ಪೇಮೆಂಟ್ ಬ್ಯಾಂಕ್ ಮತ್ತು ಸ್ಮಾಲ್ ಬ್ಯಾಂಕ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವೆರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಅನ್ನ ನೋಡೋಣ, ನಂತರ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲಿಗೆ ಪೇಮೆಂಟ್ ಬ್ಯಾಂಕು, ನೀವು ವಿಜುಲೈಸ್ ಮಾಡ್ಕೊಳ್ಳಿ, ನೀವು ಬಳಕೆ ಮಾಡುವಂತಹ ಪೇಟಿಎಂ ಪೇಮೆಂಟ್ ಬ್ಯಾಂಕಿಗೆ ಎಕ್ಸಾಂಪಲ್. ಇದರ ಕೆಲಸ ಅಂತಂದ್ರೆ ಹೆಸರೇ ಹೇಳುವ ಹಾಗೆ ಪೇಮೆಂಟ್ ಗಳನ್ನ ಎನೇಬಲ್ ಮಾಡೋದು. ಇದರಿಂದಾಗಿ ರೆಮಿಟೆನ್ಸಸ್, ಪೇಮೆಂಟ್ಗಳು ಇವೆಲ್ಲವೂ ಸುಲಭ ಆಗ್ತವೆ ನಮ್ಮ ಎಕಾನಮಿಯಲ್ಲಿ. ಇದರಿಂದ ಅಗೇನ್ ಫಿನಾನ್ಷಿಯಲ್ ಇನ್ಕ್ಲೂಷನ್ಗೆ ಹೆಲ್ಪ್ ಆಗುತ್ತೆ. ಈಗ ಈ ಪೇಮೆಂಟ್ ಬ್ಯಾಂಕ್ಗಳ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕ್ಸ್ ಅನ್ನ ನೋಡೋದಾದ್ರೆ, ಮ್ಯಾಕ್ಸಿಮಮ್ ಈ ಬ್ಯಾಂಕ್ಗಳಲ್ಲಿ ನಾವು 1 ಲಕ್ಷದವರೆಗೂ ಮಾತ್ರ ಡೆಪಾಸಿಟ್ ಮಾಡಲಿಕ್ಕೆ ಆಗುತ್ತೆ. ಈ ಬ್ಯಾಂಕ್ಗಳು ನಮಗೆ ಸಾಲವನ್ನ ಕೊಡೋದಿಲ್ಲ, ಆದ್ದರಿಂದ ಕ್ರೆಡಿಟ್ ಕಾರ್ಡ್ಗಳನ್ನ ಕೂಡ ಕೊಡೋದಿಲ್ಲ. ನಂತರ ಈ ಬ್ಯಾಂಕ್ಗಳಲ್ಲಿ ನಾವು ಮಾಡಿರುವಂತಹ ಡೆಪಾಸಿಟ್ ಅಥವಾ ಈ ಬ್ಯಾಂಕ್ಗಳ ಹತ್ತಿರ ಇರುವಂತಹ ಹಣವನ್ನ 75% ಗವರ್ನಮೆಂಟ್ ಬಾಂಡ್ಗಳಲ್ಲೇ ಇನ್ವೆಸ್ಟ್ ಮಾಡಬೇಕು, ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟಿಗಳಲ್ಲಿ, ಟ್ರೆಜರಿ ಬಿಲ್ಗಳಲ್ಲಿ ಇವುಗಳು ಇನ್ವೆಸ್ಟ್ ಮಾಡಬೇಕು. ಡೈರೆಕ್ಟ್ ಮೀನಿಂಗ್ ಏನು, SLR ಆಬ್ಲಿಗೇಷನ್ ಈ ಬ್ಯಾಂಕ್ಗಳ ಮೇಲೆ ಇದೆ. ನಂತರ ಉಳಿದಿರುವ 25% ಅನ್ನ ಈ ಪೇಮೆಂಟ್ ಬ್ಯಾಂಕ್ಗಳು ಇತರ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಮೇಂಟೈನ್ ಮಾಡ್ತವೆ. ಈ ಬ್ಯಾಂಕ್ಗಳನ್ನ ಯಾರು ಸ್ಟಾರ್ಟ್ ಮಾಡಬಹುದು ಅಂತಂದ್ರೆ ಟೆಲಿಕಾಂ ಕಂಪನಿಗಳು, NBFCಗಳು, ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ಗಳು, ಸೂಪರ್ ಮಾರ್ಕೆಟ್ ಚೈನ್ಗಳು, ಕಾರ್ಪೊರೇಟ್ಸ್ಗಳು ಇವರೆಲ್ಲರೂ ಶುರು ಮಾಡಬಹುದು. ಈವನ್ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ಪೇಮೆಂಟ್ ಬ್ಯಾಂಕ್ಗಳನ್ನ ಶುರು ಮಾಡಬಹುದು. ಇದು ನಮಗೆ ಪೇಮೆಂಟ್ ಬ್ಯಾಂಕ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಆಯಿತು. ಎರಡು ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಮೊದಲನೇ ಪಾಯಿಂಟು, ಪೇಮೆಂಟ್ ಬ್ಯಾಂಕ್ಗಳು ಲೋನ್ಗಳನ್ನ ಕೊಡೋದಿಲ್ಲ, ಆದ್ದರಿಂದ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಕೊಡೋದಿಲ್ಲ. ಇವುಗಳ ಕೆಲಸವೇ ಪೇಮೆಂಟ್ ಅನ್ನ ಎನೇಬಲ್ ಮಾಡೋದು. ಆದ್ದರಿಂದ ATM ಕಾರ್ಡ್ಗಳನ್ನ ಕೊಡ್ತವೆ, ಬಿಲ್ ಪೇಮೆಂಟ್ಗಳನ್ನ ಎನೇಬಲ್ ಮಾಡ್ತವೆ, ಮ್ಯೂಚುವಲ್ ಫಂಡ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಸಹಾಯವನ್ನ ಮಾಡ್ತವೆ, ಜೊತೆಗೆ ಇವುಗಳಿಗೆ SLR ಆಬ್ಲಿಗೇಷನ್ ಇರುತ್ತೆ. ಎರಡು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಎರಡನೆಯದಾಗಿ ಸ್ಮಾಲ್ ಬ್ಯಾಂಕ್ಗಳು, ಸ್ಮಾಲ್ ಬ್ಯಾಂಕ್ಗಳು ಅದರ ಹೆಸರೇ ಹೇಳುವ ಹಾಗೆ ಬ್ಯಾಂಕ್ಗಳ ಆಪರೇಷನ್ಸ್ ಅನ್ನೇ ಮಾಡ್ತವೆ, ಆದರೆ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತವೆ. ಆದ್ದರಿಂದ ಈ ಸ್ಮಾಲ್ ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, ಫಿನಾನ್ಸ್ ಸೆಕ್ಟರ್ ಅಲ್ಲಿ 10 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರುವಂತಹ ಇಂಡಿವಿಜುವಲ್ ಮಾತ್ರನೇ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗುತ್ತೆ. ಇಂಡಿವಿಜುವಲ್ ಅನ್ನ ಬಿಟ್ಟು ಸಂಸ್ಥೆಗಳು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ NBFCಗಳು ಎಸ್ಟಾಬ್ಲಿಷ್ ಮಾಡಬಹುದು, ಮೈಕ್ರೋ ಫಿನಾನ್ಸ್ ಕಾರ್ಪೊರೇಷನ್ಗಳು ಎಸ್ಟಾಬ್ಲಿಷ್ ಮಾಡಬಹುದು, ಲೋಕಲ್ ಏರಿಯಾ ಬ್ಯಾಂಕ್ಗಳು ಈ ಸ್ಮಾಲ್ ಬ್ಯಾಂಕ್ಗಳನ್ನ ತೆಗೆದುಕೊಂಡು ಬರಬಹುದು. ಇವುಗಳ ಕೆಲಸ ಅಂತಂದ್ರೆ ಬ್ಯಾಂಕ್ಗಳ ಕೆಲಸವನ್ನೇ ಮಾಡ್ತವೆ, ಡೆಪಾಸಿಟ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತವೆ, ಲೋನ್ಗಳನ್ನ ಕೊಡ್ತವೆ, ಆದರೆ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತವೆ.
ಆದ್ದರಿಂದ ಸ್ಮಾಲ್ ಬ್ಯಾಂಕ್ಗಳು ಕೂಡ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಒನ್ ಆಫ್ ದಿ ಸ್ಟೆಪ್ಸ್ ಅಂತ ಹೇಳ್ತೀವಿ. ಈಗ ಪೇಮೆಂಟ್ ಬ್ಯಾಂಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸ್ಮಾಲ್ ಬ್ಯಾಂಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ RBI ಹೇಳ್ತಾ ಇರೋದು ಅಂತಂದ್ರೆ ಪೇಮೆಂಟ್ ಬ್ಯಾಂಕ್ಗಳು ತಮ್ಮನ್ನ ತಾವು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಾಗಿ ಕನ್ವರ್ಟ್ ಮಾಡ್ಕೊಳ್ಬಹುದು, ಆದರೆ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು ಈ ಪೇಮೆಂಟ್ ಬ್ಯಾಂಕ್ಗಳು ಅನ್ನುವಂತ ಒಂದು ಗೈಡ್ಲೈನ್ ಅನ್ನ RBI ತಗೊಂಡು ಬಂದಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ತಿಳಿದು ಬರುವುದು. ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದಾದರೆ ಇವತ್ತಿನ ಮೊದಲನೇ ಎಡಿಟೋರಿಯಲ್ಲೇ RBI ರೆಪೋ ರೇಟ್ ವಿಷಯವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರವನ್ನೇ ಡಿಸ್ಕಸ್ ಮಾಡಿದ್ದಾರೆ. ಇದರ ಬಗ್ಗೆ ಈಗಾಗಲೇ ನಾವು ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿರೋದ್ರಿಂದ ಮತ್ತು ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಕೂಡ ಕವರ್ ಮಾಡಿರೋದ್ರಿಂದ ಮತ್ತೆ ಡಿಸ್ಕಸ್ ಮಾಡುವುದು ಬೇಡ. ನಂತರ ಎರಡನೇ ಎಡಿಟೋರಿಯಲ್ಲಿ ಬೇಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೇಲ್ ಅನ್ನೋದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು. ಈಗ ಒಬ್ಬ ವ್ಯಕ್ತಿಗೆ ಬೇಲನ್ನು ಕೊಡಬೇಕೋ ಕೊಡಬಾರದು ಇದನ್ನು ಡಿಸೈಡ್ ಮಾಡ್ತಿರ್ಬೇಕಾದ್ರೆ ಟ್ರಿಪಲ್ ಫ್ಯಾಕ್ಟರ್ ಟೆಸ್ಟ್ ಒಂದನ್ನು ನಾವು ಕಂಡಕ್ಟ್ ಮಾಡಬೇಕು. ಅದೇನು ಅಂತಂದರೆ, ಈಗ ಆ ವ್ಯಕ್ತಿಯನ್ನು ನಾವು ಜೈಲಿನಿಂದ ರಿಲೀಸ್ ಮಾಡಿದ್ದೆ ಆದರೆ ಆ ವ್ಯಕ್ತಿ ಏನಾದರೂ ನಮ್ಮ ದೇಶವನ್ನು ಬಿಟ್ಟು ಹೊರಗೆ ಓಡಿ ಹೋಗುವಂಥ ಸಾಧ್ಯತೆ ಇದೆಯಾ, ಸಾಧ್ಯತೆ ಇದೆ ಅಂತಂದರೆ ಬೇಲನ್ನು ಕೊಡಬಾರದು. ಅದೇ ರೀತಿಯಾಗಿ ಬೇಲನ್ನು ತೆಗೆದುಕೊಂಡು ಹೊರಗೆ ಬಂದಂಥ ಆ ವ್ಯಕ್ತಿ ಈ ಅಪರಾಧದ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿರುವಂಥ ಎವಿಡೆನ್ಸಸ್ಗಳ ಏನಾದರೂ ಟ್ಯಾಂಪರ್ ಮಾಡುವಂಥ ಸಾಧ್ಯತೆ ಇದೆಯಾ, ಸಾಧ್ಯತೆ ಇದೆ ಅಂತಂದರೆ ಬೇಲನ್ನು ಕೊಡಬಾರದು. ಅದೇ ರೀತಿಯಾಗಿ ಈ ವ್ಯಕ್ತಿ ಅನ್ನೋದು ಈ ಅಪರಾಧಕ್ಕೆ ನಮಗೆ ಬೇಕಾಗಿರುವಂಥ ವಿಟ್ನೆಸ್ಗಳು ಏನಿದ್ದಾರೆ ಇವರ ಮೇಲೆ ಇನ್ಫ್ಲೂಯೆನ್ಸನ್ನು ಬೀರಬಹುದು ಅಂತಾದರೆ ಆ ವ್ಯಕ್ತಿಗೆ ಬೇಲನ್ನು ಕೊಡಬಾರದು. ಈ ರೀತಿಯಾಗಿ ಈ ಟ್ರಿಪಲ್ ಟೆಸ್ಟ್ನ ಬಳಕೆ ಮಾಡಿಕೊಂಡು ಬೇಲನ್ನು ಕೊಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಬೇಕು ಅಂತ ಈಗಾಗಲೇ ಜುಡಿಷಿಯರಿ ಸಾಕಷ್ಟು ಬಾರಿ ಹೇಳಿದೆ. ಈಗ ಹೊಸದೊಂದು ಇನ್ನೊಂದು ಫ್ಯಾಕ್ಟರ್ ಅನ್ನ ಕೂಡ ಹೇಳುತ್ತೆ, ಅದೇನು ಅಂತಂದ್ರೆ ಗ್ರಾವಿಟಿ ಆಫ್ ದಿ ಅಫೆನ್ಸ್. ಆ ಅಪರಾಧ ತುಂಬಾ ಚಿಕ್ಕದಿದ್ರೆ ಬೇಲ್ ಅನ್ನ ಕೊಡಬೇಕು. ಯಾಕೆಂತಂದ್ರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಬೇಲ್ ಯಾವಾಗ್ಲೂ ನಾರ್ಮ್ ಆಗಬೇಕು, ಜೈಲ್ ಯಾವಾಗ್ಲೂ ರೇರ್ ಆಗಬೇಕು, ಬೇಲ್ ಯಾವಾಗ್ಲೂ ಸದಾ ದೊರಕುವ ರೂಪದಲ್ಲಿ ಇರಬೇಕು, ಎಲ್ಲರಿಗೂ ದೊರಕಬೇಕು ಬೇಲು, ಅವರು ಸ್ವೇಚ್ಛೆಯಾಗಿ ಹೊರಗೆ ಇರಬೇಕು. ಅದೇ ಜೈಲ್ ಅನ್ನೋದು ಯಾವಾಗ್ಲೂ ರೇರ್ ಕಂಡೀಷನ್ ಆಗಬೇಕು ಅನ್ನುವಂತ ಮಾತನ್ನ ಆಗಾಗ್ಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅದನ್ನೇ ಇಲ್ಲಿ ಕೂಡ ರಿಪೀಟ್ ಮಾಡಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ತಿಳಿದು ಬರುವಂತಹ ಪಾಯಿಂಟ್ಸ್. ನಂತರ ಈ ಆರ್ಟಿಕಲ್ ಅಲ್ಲಿ ಈಗ ಗವರ್ನಮೆಂಟ್ ತರ್ತಾ ಇರುವಂತಹ ಸೀಡ್ ಬಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೀಡ್ ಬಿಲ್ನ ಉದ್ದೇಶ ಅಂತಂದ್ರೆ ನಮ್ಮ ವ್ಯವಸಾಯದಲ್ಲಿ ಕ್ವಾಲಿಟಿ ಸೀಡ್ಸ್ ಅನ್ನ ನಾವು ಬಳಕೆ ಮಾಡಬೇಕು, ಸರ್ಟಿಫೈಡ್ ಸೀಡ್ಸ್ ಅನ್ನ ಬಳಕೆ ಮಾಡಬೇಕು, ಇದರಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡಬೇಕು. ಇದು ಗವರ್ನಮೆಂಟಿನ ಉದ್ದೇಶ ಆಗಿದೆ ಈ ಬಿಲ್ ಅನ್ನ ತರಲಿಕ್ಕೆ. ಇಲ್ಲಿ ಗವರ್ನಮೆಂಟ್ ಸೀಡ್ ರೀಪ್ಲೇಸ್ಮೆಂಟ್ ರೇಟ್ ಬಗ್ಗೆ ಮಾತಾಡ್ತಾ ಇದೆ. ಸೀಡ್ ರೀಪ್ಲೇಸ್ಮೆಂಟ್ ರೇಟ್ ಅಂತಂದ್ರೆ ನಾವು ಹೊಲಗಳಲ್ಲಿ ಬಳಕೆ ಮಾಡುವಂತಹ ಸೀಡ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸರ್ಟಿಫೈಡ್ ಸೀಡ್ಸ್ ಆಗಿದೆ, ಈ ಸರ್ಟಿಫೈಡ್ ಸೀಡ್ಸಿನ ಪರ್ಸೆಂಟೇಜ್ ಅನ್ನ ಹೇಳೋದೇ ಸೀಡ್ ರೀಪ್ಲೇಸ್ಮೆಂಟ್ ರೇಟ್ ಆಗಿದೆ. ಇದನ್ನ ಜಾಸ್ತಿ ಮಾಡಿದ್ದೆ ಆದ್ರೆ ನಮ್ಮ ಹೊಲಗಳಲ್ಲಿ ಸರ್ಟಿಫೈಡ್ ಸೀಡ್ಸ್ ಅನ್ನ ನಾವು ಬಳಕೆ ಮಾಡ್ತಿದೀವಿ ಅಂತ ಅರ್ಥ. ಅಂದ್ರೆ ಕ್ವಾಲಿಟಿ ಸೀಡ್ಸ್ ಅನ್ನ ಬಳಕೆ ಮಾಡ್ತಿದೀವಿ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಅದೇ ಈ ಸೀಡ್ಸ್ ಬಿಲ್ನ ಉದ್ದೇಶ ಆಗಿದೆ. ಅದರ ಹಿನ್ನೆಲೆಯಲ್ಲೇ ಈ ಆರ್ಟಿಕಲ್ ಅನ್ನ ಬರ್ತಿದ್ದಾರೆ. ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತಾನೆ ಹೇಳಬಹುದು. ಈಗ ಸೀಡ್ಸ್ ಬಿಲ್ ಅನ್ನ ನೋಡೋದಕ್ಕಿಂತ ಮುಂಚೆ ಸೀಡ್ಸ್ ವಿಷಯವಾಗಿ ಈ ಸೀಡ್ಸ್ ಅಲ್ಲಿರುವಂತಹ IPR ವಿಷಯವಾಗಿ ನಮ್ಮಲ್ಲಿರುವಂತಹ ಕನ್ವೆನ್ಷನ್ಸ್ ಗಳನ್ನ ನೋಡಬೇಕು. WTO ಅಡಿಯಲ್ಲಿ ಟ್ರಿಪ್ಸ್ ಅನ್ನುವಂತಹ ಕನ್ವೆನ್ಷನ್ ಇದೆ, ಇದಕ್ಕೆ ಇಂಡಿಯಾ ಈಗ ಸಿಗ್ನೇಟರಿ ಆಗಿದೆ. ಅಂದ್ರೆ ಇಂಡಿಯಾ ಟ್ರಿಪ್ಸಿನ ಭಾಗ ಆಗಿದೆ. ನಂತರ 2002 ಇಂಡಿಯಾ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ರೊಟೆಕ್ಷನ್ ಆಫ್ ನ್ಯೂ ವೆರೈಟೀಸ್ ಆಫ್ ಪ್ಲಾಂಟ್ ಕನ್ವೆನ್ಷನ್ ಗೆ ಕೂಡ ಭಾಗ ಆಗಿದೆ. ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಬಹುದು ಇಲ್ಲಿರುವಂತಹ ಕನ್ವೆನ್ಷನ್ ಗಳಿಗೆ ಇಂಡಿಯಾ ಭಾಗ ಆಗಿದೆಯೋ ಇಲ್ವೋ ಅಂತ. ಸೊ ಇಂಡಿಯಾ ಎರಡೂ ಕನ್ವೆನ್ಷನ್ಗಳಿಗೆ ಸಿಗ್ನೇಟರಿ ಆಗಿದೆ. ಎರಡೂ ಕನ್ವೆನ್ಷನ್ಗಳು ಮಾತಾಡೋದು ಅಂತಂದ್ರೆ IPRಗಳ ಬಗ್ಗೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ. ಈಗ ಸೀಡ್ಸ್ ವಿಷಯಕ್ಕೆ ಬಂದಿದೆ ಅಂದ್ರೆ ಆ ಸೀಡ್ಸ್ಗಳನ್ನ ಡೆವಲಪ್ ಮಾಡಿರುವಂತಹ ಕಂಪನಿಗೆ IPR ಅನ್ನ ಕೊಡಬೇಕು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅನ್ನ ಕೊಡಬೇಕು. ಇದರಿಂದಾಗಿ ಈ ಒಂದು ಸೀಡ್ಸ್, ಹೊಸ ಸೀಡ್ಸ್ ಆ ಕಂಪನಿ ಏನು ಡೆವಲಪ್ ಮಾಡಿದೆ ಅದನ್ನ ಬೇರೆಯವರು ಆ ಕಂಪನಿಯ ಪರ್ಮಿಷನ್ ಇಲ್ಲದೆ ಉತ್ಪಾದನೆ ಮಾಡುವ ಹಾಗಿಲ್ಲ. ಈ ರೀತಿಯಾಗಿ ಬ್ರೀಡರ್ಸ್ನ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತವೆ ಈ ಎರಡು ಕನ್ವೆನ್ಷನ್ಗಳು. ಇದೇ ರೀತಿಯಾಗಿ ಇನ್ನೂ ಎರಡು ಕನ್ವೆನ್ಷನ್ಗಳು ಇದಾವೆ, ಆ ಎರಡು ಕನ್ವೆನ್ಷನ್ಗಳಿಗೂ ನಾವು ಭಾಗ ಆಗಿದ್ದೀವಿ. ಮೊದಲನೆಯದು 1992 ರಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ತಗೊಂಡು ಬಂದಂತ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಈ CBD ಕನ್ವೆನ್ಷನ್ಗೆ ಕೂಡ ನಾವು ಭಾಗ ಆಗಿದ್ದೀವಿ. ಇದರಲ್ಲಿ ಮಾತಾಡೋದು ಅಂತಂದ್ರೆ ಪ್ರಿಯೋರ್ ಇನ್ಫಾರ್ಮ್ಡ್ ಕನ್ಸೆಂಟ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್, ಒಂದು ಪ್ರದೇಶದಲ್ಲಿ ಒಂದು ಸೀಡ್ ವೆರೈಟಿ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲೇ ಒಂದು ಶೇಂಗಾದ ವೆರೈಟಿ ಇದೆ ಅನ್ಕೊಳ್ಳೋಣ. ಈ ವೆರೈಟಿಯನ್ನ ಕರ್ನಾಟಕದ ಫಾರ್ಮರ್ಸು ತಲೆ ತಲಾಂತರದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಈ ವೆರೈಟಿಯನ್ನ ಕಾಪಾಡಿಕೊಂಡು ಬಂದಿರುವ ಕಾರಣದಿಂದಾಗಿಯೇ ಇವತ್ತು ಕೂಡ ಈ ಸೀಡ್ ವೆರೈಟಿ ಅದೇ ಪ್ರೊಡಕ್ಟಿವಿಟಿಯನ್ನ ಹೊಂದಿದೆ. ಈಗ ಯಾವುದೋ ಒಂದು ಕಂಪನಿ ಬರುತ್ತೆ, ಆ ಸೀಡ್ ವೆರೈಟಿಯನ್ನ ನೋಡುತ್ತೆ, ತನಗೆ ತಗೊಂಡು ಹೋಗುತ್ತೆ, ಕಮರ್ಷಿಯಲೈಸ್ ಮಾಡುತ್ತೆ, ಬೇರೆ ಫಾರ್ಮರ್ಸ್ಗೆ ಈ ಸೀಡ್ ವೆರೈಟಿಯನ್ನ ಮಾರಾಟ ಮಾಡುತ್ತೆ, ಬೇರೆ ದೇಶಗಳಿಗೆ ತಗೊಂಡೋಗಿ ಮಾರಾಟ ಮಾಡುತ್ತೆ, ಲಾಭವನ್ನ ಮಾಡಿಕೊಳ್ಳುತ್ತೆ ಈ ಕಂಪನಿ. ಆದರೆ ಇಲ್ಲಿ ಕಾಪಾಡಿಕೊಂಡು ಬಂದಿದ್ದು ಯಾರು? ಕರ್ನಾಟಕದ ಫಾರ್ಮರ್ಸ್. ಆದ್ದರಿಂದ ಈ ಒಂದು ಬಯೋಲಾಜಿಕಲ್ ಡೈವರ್ಸಿಟಿಯನ್ನ ಬಳಕೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ಅದನ್ನು ಕಾಪಾಡಿಕೊಂಡು ಬಂದಿರುವಂತಹ ಸಮುದಾಯ, ಫಾರ್ ಎಕ್ಸಾಂಪಲ್ ಫಾರ್ಮರ್ಸ್ ಸಮುದಾಯ, ಇವರ ಪ್ರಿಯೋರ್ಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ಅನ್ನ ತಗೊಳ್ಬೇಕು. ಅಂದ್ರೆ
ಇವರ ಅಪ್ರೂವಲ್ ಅನ್ನ ತಗೊಂಡು ಇವರ ಒಪ್ಪಿಗೆಯನ್ನು ತಗೊಂಡು ನಂತರವೇ ಈ ಒಂದು ಡೈವರ್ಸಿಟಿಯನ್ನ ಕಮರ್ಷಿಯಲೈಸ್ ಮಾಡಲಿಕ್ಕೆ ಆಗುತ್ತೆ. ಅದೇ ಈ ಟರ್ಮು ಪ್ರಿಯೋರ್ ಇನ್ಫಾರ್ಮ್ಡ್ ಕನ್ಸೆಂಟು ಯಾವ ಕನ್ವೆನ್ಷನ್ ಅಲ್ಲಿ ಇದೆ ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ಸಿಬಿಡಿ ಅಡಿಯಲ್ಲಿ ಇದೆ ಅಂತ ನೆನ್ಪಿಟ್ಕೊಳ್ಬೇಕು. ಜೊತೆಗೆ ಇಲ್ಲಿ ಫಾರ್ಮರ್ಸ್ ಈ ಒಂದು ಸೀಡ್ ವೆರೈಟಿಯನ್ನ ತಲೆತಲಾಂತರದಿಂದ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೋಸ್ಕರ ಈ ಒಂದು ಸೀಡ್ ವೆರೈಟಿಯನ್ನ ಕಮರ್ಷಿಯಲೈಸ್ ಮಾಡಿದಾಗ ಬಂದಿರುವಂತಹ ಪ್ರಾಫಿಟ್ ಅಲ್ಲಿ ಒಂದಷ್ಟು ಶೇರ್ ಅನ್ನಾದ್ರೂ ಫಾರ್ಮರ್ಸ್ ಗೆ ಕೊಡಬೇಕು. ಅದನ್ನೇ ಈ ಕನ್ವೆನ್ಷನ್ ಅಲ್ಲಿ ಮಾತಾಡೋದು ಫೇರ್ ಅಂಡ್ ಈಕ್ವಿಟಬಲ್ ಶೇರ್ಸ್ ಆಫ್ ಬೆನಿಫಿಟ್ಸ್ ಅಂತ. ಈ ಟರ್ಮ್ ಕೂಡ ವೆರಿ ಇಂಪಾರ್ಟೆಂಟ್. ಸಿಬಿಡಿಯ ಆಬ್ಜೆಕ್ಟಿವ್ಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ಮೂರು ಆಬ್ಜೆಕ್ಟಿವ್ ಗಳನ್ನ ನೋಡ್ತೀವಿ. ಮೊದಲನೆಯದು ಬಯೋಲಾಜಿಕಲ್ ಡೈವರ್ಸಿಟಿಯನ್ನ ಕನ್ಸರ್ವ್ ಮಾಡಬೇಕು, ಎರಡನೆಯದು ಅದನ್ನ ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು, ಮೂರನೆಯದಾಗಿ ಆ ಒಂದು ಬಯೋಡೈವರ್ಸಿಟಿಯಿಂದ ಬರುವಂತ ಕಮರ್ಷಿಯಲ್ ಬೆನಿಫಿಟ್ಸ್ ಅನ್ನ ಫೇರ್ ಆಗಿ ಈಕ್ವಿಟಬಲ್ ಆಗಿ ಶೇರ್ ಮಾಡಬೇಕು. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿಬಿಡಿಯ ಮೂರು ಉದ್ದೇಶಗಳನ್ನ ಕೇಳಬಹುದು. ಈ ಮೂರು ಉದ್ದೇಶಗಳನ್ನ ನೆನ್ಪಿಟ್ಕೊಳ್ಳಿ. ನಂತರ ಸಿಬಿಡಿ ಅಡಿಯಲ್ಲಿರುವಂತಹ ಎರಡು ಟರ್ಮ್ಗಳು ವೆರಿ ಇಂಪಾರ್ಟೆಂಟ್, ಪ್ರಿಯೋರ್ ಇನ್ಫಾರ್ಮ್ಡ್ ಕನ್ಸೆಂಟು ಮತ್ತು ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ದಿ ಬೆನಿಫಿಟ್ಸ್. ಈ ಎರಡು ಟರ್ಮ್ಗಳು ಇಂಪಾರ್ಟೆಂಟ್. ಸೊ ಒಟ್ಟಾರೆಯಾಗಿ ಈ ಟ್ರೀಟಿ ಯಾರ ಬಗ್ಗೆ ಮಾತಾಡ್ತಾ ಇದೆ? ಫಾರ್ಮರ್ಸ್ ಬಗ್ಗೆ ಮಾತಾಡ್ತಾ ಇದೆ, ಕಂಪನಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಟ್ರೀಟಿ ಕೂಡ ಇದೆ, ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಜೆನೆಟಿಕ್ಸ್ ರಿಸೋರ್ಸಸ್ ಫಾರ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅಂತ. ಈ ಟ್ರೀಟಿ ಕೂಡ ಮಾತಾಡೋದು ಫಾರ್ಮರ್ಸ್ ಬಗ್ಗೆನೆ. ಆದರೆ ಈ ಹಿಂದಿನ ಎರಡು ಟ್ರೀಟಿಗಳು ಅಂದ್ರೆ ಟ್ರಿಪ್ಸು ಮತ್ತು UPOV ಅನ್ನುವಂಥ ಟ್ರೀಟಿ, ಎರಡೂ ಟ್ರೀಟಿಗಳು ಮಾತಾಡ್ತಾ ಇದ್ದಿದ್ದು ಬ್ರೀಡರ್ಸ್ ಬಗ್ಗೆ, ಅಂದ್ರೆ ಈ ಸೀಡ್ ಕಂಪನಿಗಳ ರೈಟ್ಸು IPR ಬಗ್ಗೆ ಮಾತಾಡ್ತಾ ಇದ್ವು. ಆದರೆ ಈಗ ತಾನೇ ನಾವು ನೋಡಿದಂತ ಈ ಎರಡು ಟ್ರೀಟಿಗಳು ಮಾತಾಡ್ತಾ ಇರೋದು ಫಾರ್ಮರ್ಸ್ ಬಗ್ಗೆ. ಇಲ್ಲಿ ನಮಗೆ ಕನ್ಫ್ಲಿಕ್ಟ್ ಇದೆ ಅಂತ ಮಾತ್ರ ಅರ್ಥ ಆಯ್ತು. ಒಂದು ಕಡೆ ಸೀಡ್ ಕಂಪನಿಗಳು ಇದಾವೆ, ಅವುಗಳಿಗೆ ಕಮರ್ಷಿಯಲ್ ಬೆನಿಫಿಟ್ ಬೇಕಾಗಿದೆ. ಇನ್ನೊಂದು ಕಡೆ ಫಾರ್ಮರ್ಸ್ ಇದ್ದಾರೆ, ಅವರು ಆ ಒಂದು ಜೆನೆಟಿಕ್ ಡೈವರ್ಸಿಟಿಯನ್ನು ಅನಾದಿ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಆದರೆ ಈಗ ಅದನ್ನು ಈ ಸೀಡ್ ಕಂಪನಿಗಳು ಕಮರ್ಷಿಯಲೈಸ್ ಮಾಡುವ ಕಾರಣದಿಂದಾಗಿ ಈ ಸೀಡ್ ಕಂಪನಿಗಳಿಗೆ ತಾವು ಪೇ ಮಾಡ್ತಿದ್ದಾರೆ ಫಾರ್ಮರ್ಸು. ಅಟ್ ದ ಸೇಮ್ ಟೈಮ್ ತಾವು ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದಿದ್ದಕ್ಕೆ ಬೆನಿಫಿಟ್ ಸಿಗ್ತಾ ಇಲ್ಲ. ಎರಡೂ ರೀತಿಯಲ್ಲಿ ಫಾರ್ಮರ್ಸ್ಗೆ ಅನ್ಯಾಯ ಆಗ್ತಿದೆ. ಈಗ ಈ ನಾಲ್ಕು ಟ್ರೀಟಿಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಆಕ್ಟ್ ಇದೆ. ಅದು ಯಾವುದು ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಅಂತ. ಈ ಒಂದು ಆಕ್ಟಿನ ಮುಖಾಂತರವಾಗಿ ನಮ್ಮ ಫಾರ್ಮರ್ಸ್ ಯಾವ ಯಾವ ಸೀಡ್ ವೆರೈಟಿಯನ್ನು ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದಿದ್ದಾರೋ ಆ ಒಂದು ವಿಷಯವಾಗಿ ಫಾರ್ಮರ್ಸ್ಗೆ ಬೆನಿಫಿಟ್ಸ್ ಅನ್ನು ನಾವು ಕೊಡ್ತೀವಿ. ಫಾರ್ಮರ್ಸ್ಗೆ ಇಲ್ಲಿ ಒಂದು ರೀತಿಯಾಗಿ IPR ರೈಟ್ಸ್ಗಳನ್ನು ಕೊಡ್ತೀವಿ. ಅದಕ್ಕೋಸ್ಕರ ಈ ಆಕ್ಟ್ ಅಡಿಯಲ್ಲಿ ಫಾರ್ಮರ್ಸ್ ಅನ್ನ ಕಲ್ಟಿವೇಟರ್, ಬ್ರೀಡರ್ ಮತ್ತು ಕನ್ಸರ್ವರ್ ಅಂತ ಮೂರು ರೀತಿಯಲ್ಲಿ ಐಡೆಂಟಿಫೈ ಮಾಡ್ತೀವಿ. ಕಲ್ಟಿವೇಟರ್ ಅಂತಂದ್ರೆ ಆ ಸೀಡ್ ವೆರೈಟಿಯನ್ನ ಬಳಕೆ ಮಾಡಿಕೊಂಡು ವ್ಯವಸಾಯ ಮಾಡುವಂತ ರೈತ, ಬ್ರೀಡರ್ ಅಂತಂದ್ರೆ ಆ ಸೀಡ್ ವೆರೈಟಿಯನ್ನ ಈಗ ಕಮರ್ಷಿಯಲೈಸ್ ಮಾಡ್ತಿರುವಂತ ರೈತ, ಕನ್ಸರ್ವರ್ ಅಂತಂದ್ರೆ ಆ ಸೀಡ್ ವೆರೈಟಿಯನ್ನ ಅನಾದಿ ಕಾಲದಿಂದ ಸಂರಕ್ಷಣೆ ಮಾಡ್ಕೊಂಡು ಬಂದಿರುವಂತ ರೈತ. ಈ ರೀತಿಯಾಗಿ ಈ ಆಕ್ಟಿನ ಮುಖಾಂತರವಾಗಿ ನಮ್ಮಲ್ಲಿರುವಂತಹ ಆಗ್ರೋ ಡೈವರ್ಸಿಟಿಯನ್ನು ನಾವು ಕಾಪಾಡಲಿಕ್ಕೆ ಪ್ರಯತ್ನ ಪಟ್ವಿ. ಆದರೆ ಈಗ ಸೀಡ್ಸ್ ಬಿಲ್ ಅನ್ನ ಗವರ್ನಮೆಂಟ್ ತರ್ತಾ ಇದೆ. ಈ ಸೀಡ್ಸ್ ಬಿಲ್ ಈಗಾಗಲೇ ನಮ್ಮಲ್ಲಿರುವಂತಹ ಆಕ್ಟಿನ ಆಪೋಸಿಟ್ ಆಗಿರುವಂತಹ ಬಿಲ್ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಕ್ರಿಟಿಸೈಸ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಬಿಲ್ ಅಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಸರ್ಟಿಫೈಡ್ ಸೀಡ್ಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ. ಸರ್ಟಿಫೈಡ್ ಸೀಡ್ಸ್ ಅನ್ನ ಯಾರು ಕೊಡ್ತಾರೆ? ಸೀಡ್ ಕಂಪನಿಗಳು ಕೊಡ್ತವೆ. ಅಂದ್ರೆ ಈ ಆಕ್ಟ್ ಅಲ್ಲಿ ಮೇಜರ್ ಫೋಕಸ್ ಯಾರದ್ದಾಗಿದೆ? ಸೀಡ್ ಕಂಪನಿಗಳದ್ದು ಆಗಿದೆ. ಆದ್ರಿಂದ ಸೀಡ್ಸ್ ಕಂಪನಿಗಳಿಗೆ ಹೆಚ್ಚು ಬೆನಿಫಿಟ್ಸ್ ಇದೆ, ಇಲ್ಲಿ ಫಾರ್ಮರ್ಸ್ಗೆ ನಷ್ಟ ಆಗುವಂತ ಸಾಧ್ಯತೆ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇಜರ್ಲಿ ಇಂಡಿಯಾದಲ್ಲಿ ಇವತ್ತು ಸೀಡ್ಸ್ ಕಂಪನಿಗಳನ್ನ ನೋಡಿದೆ ಅಂದ್ರೆ 50% ಇಂಡಿಯನ್ ಸೀಡ್ಸ್ ಕಂಪನಿಗಳು ಪ್ರೈವೇಟ್ ಕಂಪನಿಗಳೇ ಆಗಿದ್ದಾವೆ. ಪ್ರೈವೇಟ್ ಕಂಪನಿಗಳ ಉದ್ದೇಶ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. ಆದ್ರಿಂದ ಹೆಚ್ಚಿನ ಬೆಲೆಯಲ್ಲಿ ನಮ್ಮ ರೈತರಿಗೆ ಸೀಡ್ಸ್ ಗಳನ್ನ ಮಾರಾಟ ಮಾಡ್ತಾರೆ. ಸೀಡ್ಸ್ ಬಿಲ್ ಅಲ್ಲಿ ನಾವು ಸರ್ಟಿಫೈಡ್ ಸೀಡ್ಸ್ ಅನ್ನೇ ಪ್ರಮೋಟ್ ಮಾಡ್ತಾ ಇದೀವಿ. ಹೀಗಿರಬೇಕಾದ್ರೆ ರೈತರಿಗೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಸರ್ಟಿಫೈಡ್ ಸೀಡ್ಸ್ ಅನ್ನ ಬಳಕೆ ಮಾಡಿದ ನಂತರವೂ ಕೂಡ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿಲ್ಲ ಅಂತಂದ್ರೆ ರೈತನಿಗೆ ನಷ್ಟ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ಗವರ್ನಮೆಂಟ್ ತರ್ತಿರುವಂತ ಸೀಡ್ ಬಿಲ್ಲು ಈ ಸೀಡ್ ಕಂಪನಿಗಳ ಪರವಾಗಿ ಇದೆ, ರೈತರ ಪರವಾಗಿ ಇಲ್ಲ ಅನ್ನೋದು ಲೇಖಕರ ವಾದ ಆಗಿದೆ. ಅದಕ್ಕೋಸ್ಕರ ಈ ಸೀಡ್ ಬಿಲ್ ಅನ್ನ ಈಗಾಗಲೇ ನಮ್ಮಲ್ಲಿರುವಂತಹ ಪ್ಲಾಂಟ್ ವೆರೈಟಿ ಅಂಡ್ ಸೀಡ್ಸ್ ರೈಟ್ ಆಕ್ಟ್ ಜೊತೆಗೆ ಕಂಪೇರ್ ಮಾಡಿ ಆರು ಡಿಫ್ರೆನ್ಸಸ್ ಗಳನ್ನ ಕೊಡ್ತಾರೆ, ಪ್ರೂವ್ ಮಾಡ್ತಾರೆ ತಮ್ಮ ವಾದವನ್ನ. ಮೊದಲನೇ ವಾದ ಅಂತಂದ್ರೆ ಈ ಸೀಡ್ಸ್ ಬಿಲ್ ಅಡಿಯಲ್ಲಿ ಎಲ್ಲ ಸೀಡ್ಸ್ ಗಳನ್ನ ಕಂಪಲ್ಸರಿಲಿ ರಿಜಿಸ್ಟರ್ ಮಾಡಬೇಕು. ಆದರೆ ಈ ಹಿಂದೆ ಇದ್ದಂತ ಆಕ್ಟ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಆಕ್ಟ್ ಅಡಿಯಲ್ಲಿ ಈ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅನ್ನುವಂತ ಪ್ರಾವಿಷನ್ ಇಲ್ಲ, ವಾಲಂಟೀರಿಯಾಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ, ಈ ಒಂದು ಸೀಡ್ಸ್ ಬಿಲ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಗಳು ಜಾಸ್ತಿ ಆಗ್ತವೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಗಳು ಕಡಿಮೆ ಆಗ್ತವೆ. ಆದರೆ ಈ ಸೀಡ್ಸ್ ಕಂಪನಿಗಳ ಪರವಾಗಿ ಇರುವಂತಹ ಆಕ್ಟ್ ಯಾವುದು? ಈಗ ನಾವು ತರ್ತಾ ಇರುವಂತಹ ಸೀಡ್ಸ್ ಬಿಲ್ಲು. ಅದೇ ಫಾರ್ಮರ್ಸ್ನ ಪರವಾಗಿ ಇರುವಂತದ್ದು ಯಾವುದು? ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್. ಆದ್ದರಿಂದನೇ ಇಲ್ಲಿ ಫಾರ್ಮರ್ಸು ನಷ್ಟವನ್ನು ಅನುಭವಿಸ್ತಾರೆ, ಬ್ರೀಡರ್ಸು ಗೇನ್ ಅನ್ನ ಕಾಣ್ತಾರೆ. ಅಂದ್ರೆ ಇಲ್ಲಿ ಈ ಒಂದು ಬಿಲ್ಲು ಬ್ರೀಡರ್ಸ್ನ ಪರವಾಗಿ ಇದೆ, ಸೀಡ್ ಕಂಪನಿಗಳ ಪರವಾಗಿ ಇದೆ ಅನ್ನೋದಕ್ಕೆ ಮೊದಲನೆಯ ಫ್ಯಾಕ್ಟ್ ನಾವು ನೋಡಿದ್ದು ರಿಜಿಸ್ಟ್ರೇಷನ್ ವಿಷಯವಾಗಿ. ಎರಡನೇ ಫ್ಯಾಕ್ಟ್ ಅಂತಂದ್ರೆ ಈ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಅಡಿಯಲ್ಲಿ ಯಾವುದಾದ್ರೂ ಒಂದು ಸೀಡ್ ವೆರೈಟಿಯನ್ನ ಮಾರ್ಕೆಟ್ಗೆ ನಾವು ತಗೊಂಡ್ ಬರ್ತಾ
ಹುಡುಕ್ತಾ ಇದ್ದೀವಿ ಅಂತಂದ್ರೆ ಆ ಸೀಡ್ ವೆರೈಟಿಯನ್ನ ಎಲ್ಲಿಂದ ತಗೊಂಡ್ ಬಂದ್ವಿ, ಅಂದ್ರೆ ಆ ಸೀಡ್ ವೆರೈಟಿಯ ಪೇರೆಂಟಲ್ ಲೈನ್ ವಿಷಯವಾಗಿ ಕಂಪ್ಲೀಟ್ ಡೇಟಾವನ್ನ ಆ ಕಂಪನಿ ತರಬೇಕು. ಅಂತಂದ್ರೆ ಈ ಆಕ್ಟಿನ ಉದ್ದೇಶ ಆ ಸೀಡ್ ವೆರೈಟಿಯನ್ನ ಇಲ್ಲಿಯವರೆಗೂ ಯಾರು ಕಾಪಾಡಿಕೊಂಡು ಬಂದಿದ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ಫಾರ್ಮರ್ಸ್, ಅವರಿಗೆ ನಾವಿಲ್ಲಿ ಬೆನಿಫಿಟ್ಸ್ ಅನ್ನ ಕೊಡಬೇಕು. ಅದಕ್ಕೋಸ್ಕರ ಆ ಸೀಡ್ ವೆರೈಟಿಯ ಪೇರೆಂಟಲ್ ಲೈನ್ ಅನ್ನ ಯಾರು ಕಾಪಾಡ್ಕೊಂಡು ಬಂದಿದ್ರು ಅವರ ಡೀಟೇಲ್ಸ್ ಅನ್ನ ಹೊಂದಿರಬೇಕು ಅಂತ ಈ ಆಕ್ಟ್ ಹೇಳುತ್ತೆ. ಈ ರೀತಿಯಾದಂತಹ ಪ್ರಾವಿಷನ್ಸ್ ಗಳು ಸೀಡ್ ಬಿಲ್ ಅಡಿಯಲ್ಲಿ ಇಲ್ಲ. ಆದ್ದರಿಂದ ನಮ್ಮ ಫಾರ್ಮರ್ಸ್ ಇಲ್ಲಿಯವರೆಗೂ ಏನೇನು ಸೀಡ್ ವೆರೈಟಿಗಳನ್ನ ಕಾಪಾಡಿಕೊಂಡು ಬಂದಿದ್ರೋ ಅದೆಲ್ಲವನ್ನ ಈ ಸೀಡ್ ಕಂಪನಿಗಳು ಈಗ ಕಮರ್ಷಿಯಲೈಸ್ ಮಾಡ್ತಾರೆ. ಆದರೆ ಅವರ ಡೀಟೇಲ್ಸ್ ಅನ್ನ ಮೇಂಟೈನ್ ಮಾಡೋದಿಲ್ಲ, ಆದ್ದರಿಂದ ಅವರಿಗೆ ತಮ್ಮ ಕಡೆಯಿಂದ ರಾಯಲ್ಟಿಯನ್ನು ಕೂಡ ಕೊಡೋದಿಲ್ಲ. ಫಾರ್ಮರ್ಸ್ಗೆ ನಷ್ಟ ಆಗುತ್ತೆ. ಎರಡನೇ ಫ್ಯಾಕ್ಟ್ ಆಯ್ತು. ಮೂರನೇ ಆಸ್ಪೆಕ್ಟ್ ಅಂತಂದ್ರೆ ಈ ಒಂದು ಆಕ್ಟ್ ಅಡಿಯಲ್ಲಿ IPR ಅನ್ನ ನಾವು ಮತ್ತೆ ಮತ್ತೆ ರಿಜಿಸ್ಟರ್ ಮಾಡಿಕೊಳ್ಳುವ ಹಾಗೆ ಇಲ್ಲ. ಅಂತಂದ್ರೆ IPR ಅನ್ನ ಕೊಟ್ಟಾಗ ಅದಕ್ಕೊಂದು ಡ್ಯುರೇಷನ್ ಇರುತ್ತೆ, ಆ ಡ್ಯುರೇಷನ್ ವರೆಗೂ ಮಾತ್ರನೇ ನಮಗೆ ಎಕ್ಸ್ಕ್ಲೂಸಿವ್ ರೈಟ್ ಇರುತ್ತೆ. ಈ ಒಂದು ಆಕ್ಟ್ ಕೂಡ ಅದೇ ಹೇಳುತ್ತೆ, ಒಂದು ಸೀಡ್ ವೆರೈಟಿಯ ವಿಷಯವಾಗಿ IPR ಅನ್ನ ನಾವು ಕೊಟ್ಟಾಗ ಆ ಒಂದು ಡ್ಯುರೇಷನ್ ವರೆಗೂ ಮಾತ್ರನೇ ಅವರು ಬಳಕೆ ಮಾಡಬೇಕು, ನಂತರ ಮಾರುಕಟ್ಟೆಗೆ ಅದನ್ನ ರಿಲೀಸ್ ಮಾಡಬೇಕು, ಎಲ್ಲರೂ ಅದನ್ನ ಉತ್ಪಾದನೆ ಮಾಡಬಹುದು. ಅಂದ್ರೆ ಎವರ್ ಗ್ರೀನಿಂಗ್ ಅನ್ನ ಇದು ಅಲೋ ಮಾಡ್ತಿರ್ಲಿಲ್ಲ. ಆದರೆ ಈಗ ಸೀಡ್ಸ್ ಬಿಲ್ ಅಡಿಯಲ್ಲಿ ಈ ಪ್ರಾವಿಷನ್ ಅನ್ನ ತೆಗೆದು ಹಾಕಿದ್ದಾರೆ. ಇಲ್ಲಿ ಬ್ರೀಡರ್ ಕಂಪನಿಗಳು ಮತ್ತೆ ಮತ್ತೆ ತಮ್ಮ ಪ್ಲಾಂಟ್ ವೆರೈಟಿಯನ್ನ ರಿಜಿಸ್ಟರ್ ಮಾಡಿಕೊಳ್ಳಬಹುದು, ತಮ್ಮ IPR ಅನ್ನ ಮತ್ತೆ ಮತ್ತೆ ತೆಗೆದುಕೊಳ್ಳಬಹುದು. ಇದರಿಂದ ಎವರ್ ಗ್ರೀನಿಂಗ್ ಜಾಸ್ತಿ ಆಗುತ್ತೆ, ಪ್ರೈವೇಟ್ ಸೀಡ್ಸ್ ಕಂಪನಿಗಳು ಆ ವೆರೈಟಿಯನ್ನ ತಮ್ಮಲ್ಲೇ ಇಟ್ಕೊಳ್ತಾರೆ, ರೈತರಿಗೆ ನಷ್ಟ ಆಗ್ತಾ ಹೋಗುತ್ತೆ. ನಂತರ ನಾಲ್ಕನೆಯದು, ಇಲ್ಲಿ ಪ್ರೈಸ್ ರೆಗ್ಯುಲೇಷನ್ ಅನ್ನ ಮಾಡ್ತೀವಿ ಅಂತ ಸೀಡ್ ಬಿಲ್ ಹೇಳ್ತಾ ಇದೆ, ಆದರೆ ಪ್ರಾವಿಷನ್ಸ್ ಗಳು ಸಾಕಷ್ಟು ವೇಗ ಆಗಿದಾವೆ. ರೆಗ್ಯುಲೇಷನ್ ಮಾಡ್ಲಿಕ್ಕೆ ಒಂದು ಅಫಿಷಿಯಲ್ ಬಾಡಿ ಬಗ್ಗೆ ಕೂಡ ಈ ಬಿಲ್ ಮಾತಾಡೋದಿಲ್ಲ, ಆದ್ದರಿಂದ ರೆಗ್ಯುಲೇಷನ್ ಕೂಡ ಎಫೆಕ್ಟಿವ್ ಆಗಿಲ್ಲ. ನಂತರ ಐದನೆಯದಾಗಿ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಸೀಡ್ ವೆರೈಟಿಯನ್ನ ಫಾರ್ಮರ್ಸ್ಗೆ ನಾವು ಮಾರಾಟ ಮಾಡಿದೀವಿ ಅಂತಂದ್ರೆ ಆ ವೆರೈಟಿ ತಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಪ್ರೊಡಕ್ಟಿವಿಟಿಯನ್ನ ಕೊಡ್ಲಿಲ್ಲ ಅಂತಂದ್ರೆ ಆಗ ಆ ಫಾರ್ಮರ್ಸ್ ಕಾಂಪೆನ್ಸೇಷನ್ ಅನ್ನ ಕ್ಲೈಮ್ ಮಾಡಬಹುದು. ಅದಕ್ಕೋಸ್ಕರ ಈ ಆಕ್ಟ್ ಅಡಿಯಲ್ಲಿ ಸೆಪರೇಟ್ ಒಂದು ಅಥಾರಿಟಿಯನ್ನ ಕೂಡ ಕೊಡಲಾಗಿದೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ ಅಂತ. ಈ ಸೀಡ್ಸ್ ಬಿಲ್ ಅಡಿಯಲ್ಲಿ ಕೂಡ ಕಾಂಪೆನ್ಸೇಷನ್ ಬಗ್ಗೆ ಮಾತಾಡ್ತಾರೆ, ಆದರೆ ಯಾವುದೇ ಡಿಸ್ಪ್ಯೂಟ್ ಆದರೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ನಮಗೆ ಈಗಾಗಲೇ ಗೊತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ, ಇಲ್ಲಿರುವಂತಹ ಕೋರ್ಟ್ಸ್ಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಅಂತ ನಮಗೆ ಗೊತ್ತು, ಆದ್ದರಿಂದ ಫಾರ್ಮರ್ಸ್ಗೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಕೊನೆಯಲ್ಲಿ ಇನ್ನೊಂದು ಕ್ರಿಟಿಸಿಸಮ್ ಅಂತಂದ್ರೆ, ಇಲ್ಲಿ ಸರ್ಟಿಫೈಡ್ ಸೀಡ್ಸ್ ಇಂದ ಫಾರ್ಮರ್ಸ್ಗೆ ಸರಿಯಾದ ಪ್ರೊಡಕ್ಟಿವಿಟಿ ಬರಲಿಲ್ಲ ಅಂದ್ರೆ ಇನ್ ಕೇಸ್ ನಷ್ಟ ಆಯ್ತು ಅಂತಂದ್ರೆ ಫಾರ್ಮರ್ಸ್ ಕಾಂಪೆನ್ಸೇಷನ್ಗೆ ಹೋಗ್ತಾರೆ. ಆದರೆ ಇಲ್ಲಿ ನಷ್ಟ ಆಗ್ತಿರಬೇಕಾದ್ರೆ ಈ ಸರ್ಟಿಫೈಡ್ ಸೀಡ್ಸ್ ಅನ್ನ ಫಾರ್ಮರ್ ಯಾವ ರೀತಿಯಾಗಿ ಬಳಕೆ ಮಾಡಿದಾನೆ, ಇಲ್ಲಿ ಗಿವನ್ ಕಂಡೀಷನ್ಸ್ ಅಲ್ಲಿ ಆ ಸೀಡ್ಸ್ ಅನ್ನ ಬಳಕೆ ಮಾಡಿದನೋ ಇಲ್ಲವೋ ಅಂತ ನೋಡಿ ನಂತರ ಕಾಂಪೆನ್ಸೇಷನ್ ಅನ್ನ ಡಿಸೈಡ್ ಮಾಡ್ತಾರೆ. ಇಲ್ಲಿ ಗಿವನ್ ಕಂಡೀಷನ್ಸ್ ಅಂತ ಹೇಳ್ತಿರಬೇಕಾದ್ರೆ ಸೀಡ್ಸ್ ಕಂಪನಿಗಳು ಗಿವನ್ ಕಂಡೀಷನ್ಸ್ ಅನ್ನ ಐಡಿಯಲ್ ಕಂಡೀಷನ್ಸ್ ಆಗಿ ಕೊಟ್ಟಿರ್ತಾರೆ. ಇವುಗಳನ್ನ ನಮ್ಮ ರೈತರು ಅಚೀವ್ ಮಾಡ್ಲಿಕ್ಕೆ ಆಗುತ್ತಾ? ಆಗುದಿಲ್ಲ, ಆಲ್ಮೋಸ್ಟ್ ಇಂಪಾಸಿಬಲ್. ಆದ್ದರಿಂದ ಗಿವನ್ ಕಂಡೀಷನ್ಸ್ ಅನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಟಿಫೈಡ್ ಸೀಡ್ಸ್ ಅನ್ನ ಬಳಕೆ ಮಾಡಿದಾಗ ನಮಗೆ ನಷ್ಟ ಆಗಿದೆ ಆದ್ರೆ ಕಾಂಪೆನ್ಸೇಷನ್ ಕೂಡ ಸಿಗೋದಿಲ್ಲ. ಆದ್ದರಿಂದ ಒಟ್ಟಾರೆಯಾಗಿ ಈಗ ತರ್ತಾ ಇರುವಂತಹ ಈ ಸೀಡ್ ಬಿಲ್ ಅಲ್ಲಿ ಸಾಕಷ್ಟು ಲೂಪ್ ಹೋಲ್ಗಳು ಇದಾವೆ, ಇವುಗಳನ್ನ ಸರಿಪಡಿಸಿ ಆಕ್ಟ್ ಮಾಡಬೇಕು ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗುವಂತಹ ಪಾಯಿಂಟ್ಸ್. ಸೀಡ್ಸ್ ಬಿಲ್ ಅನ್ನ ಡೈರೆಕ್ಟ್ ಆಗಿ ಮೈನ್ಸ್ ಕ್ವೆಶನ್ ಆಗಿ ಕೇಳಬಹುದು, ಆದ್ದರಿಂದ ಇದನ್ನ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದು. ನಂತರ ಈ ಆರ್ಟಿಕಲ್ ಅಲ್ಲಿ ಎಲೆಕ್ಟೋರಲ್ ಬಾಂಡ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಈಗಾಗಲೇ ನಾವು 23rd November ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ, ಆದ್ದರಿಂದ ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ಇನ್ ಕೇಸ್ ನಿಮಗೆ ಎಲೆಕ್ಟೋರಲ್ ಬಾಂಡ್ಸ್ ವಿಷಯವಾಗಿ ಯಾವುದಾದ್ರೂ ಡೌಟ್ ಇದ್ರೆ, ಅದು ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಾದ್ರೂ ಆಗಿರಬಹುದು, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಾದ್ರೂ ಆಗಿರಬಹುದು, ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರ ನಾವು ಕ್ವೆಶನ್ಸ್ಗೆ ಶಿಫ್ಟ್ ಆಗೋದಾದ್ರೆ ಈ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಂತ ಮೊದಲನೇ ಕ್ವೆಶನ್ ಎಂ ಸ್ಟ್ರಿಪ್ಸ್ ಬಗ್ಗೆ, ಇದು ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಕ್ವೆಶನ್. ಎಂ ಸ್ಟ್ರಿಪ್ಸ್ ಅನ್ನುವಂಥ ಟರ್ಮು ಆಗಾಗ್ಗೆ ಸುದ್ದಿಯಲ್ಲಿರುತ್ತೆ, ಯಾವುದರ ರಿಲೇಟೆಡ್ ಅಂತ ಕೇಳಲಾಗಿದೆ. ಇದು ಟೈಗರ್ ರಿಸರ್ವ್ಸ್ ಗಳನ್ನ ಮೇಂಟೈನ್ ಮಾಡುವ ರಿಲೇಟೆಡ್ ಆಗಿ ಇರುವಂತಹ ಆಪ್ ಆಗಿದೆ. ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ಕ್ವೆಶನ್, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನುವಂಥ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ, ನಿಕ್ಕಿ ಅನ್ನುವಂಥ ಸಂಸ್ಥೆ ಇದನ್ನ ರಿಲೀಸ್ ಮಾಡುತ್ತೆ. ಇದು ಒಂದು ಪ್ರೈವೇಟ್ ಇಂಡೆಕ್ಸ್ ಆಗಿದೆ, ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಆಗುತ್ತೆ. ಅದೇ ರೀತಿಯಾಗಿ ಮೂರನೇ ಕ್ವೆಶನ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬಗ್ಗೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ. ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲ, ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ PDS ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಈ ವ್ಯವಸ್ಥೆಗೆ ನಾವು ಜಾಯ್ನ್ ಆಗಬೇಕು ಅಂತಂದ್ರೆ ಆಧಾರ್ ಲಿಂಕೇಜ್ ಕಂಪಲ್ಸರಿ ಅಂತ. ಇದು ರೈಟ್ ಸ್ಟೇಟ್ಮೆಂಟು. ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ ಈ ಒಂದು ವ್ಯವಸ್ಥೆಯಿಂದಾಗಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಅಲ್ಲಿ ಮಾಲ್ ನ್ಯೂಟ್ರಿಷನ್ ನ ಕಡಿಮೆ ಮಾಡಬಹುದು ಅಂತ. ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಆದ್ದರಿಂದ ಆನ್ಸರ್ ಬಂದು 2 and 3 ಓನ್ಲಿ, ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ನಂತರ ನಾವು ಇವತ್ತಿನ ಕ್ವೆಶನ್ಸ್ ಅನ್ನ ನೋಡೋದಾದ್ರೆ ನಿನ್ನೆ ವಿಡಿಯೋದಲ್ಲಿ ನಾವು ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಬಗ್ಗೆ ನೋಡಿದ್ವಿ, ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಅದೇ ರೀತಿಯಾಗಿ ನಿನ್ನೆ ಡಿಸ್ಕಷನ್ ಅಲ್ಲಿ PM ಆಶಾ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ಅನ್ನ ಕೇಳಲಾಗಿದೆ.
ಅದೇ ರೀತಿಯಾಗಿ ನಿನ್ನೆ ಡಿಸ್ಕಷನ್ ಅಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇನ್ ಡೀಟೈಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ಅನ್ನ ಕೊಡಲಾಗಿದೆ. ಈ ಮೂರು ಕ್ವೆಶನ್ಗಳಿಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ಇಲ್ಲಿ ಸಿಟಿಜನ್ಶಿಪ್ ರಿಲೇಟೆಡ್ ಕ್ವೆಶನ್ ಅನ್ನ ಜಸ್ಟ್ ನಿಮ್ಮ ಪ್ರಾಕ್ಟೀಸಿಗೋಸ್ಕರ ಕೊಟ್ಟಿರೋದು. ಈಗ ಸದ್ಯಕ್ಕೆ ಇರುವಂತಹ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ನ ಇಶ್ಯೂ ಕಂಪ್ಲೀಟ್ ಆಗುವುದರ ಒಳಗಾಗಿ, ಈ ಬಿಲ್ ಆಕ್ಟ್ ಆಗುವುದರ ಒಳಗಾಗಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿಯ ಕ್ವೆಶನ್ ಬರಬಹುದು, ಮೈನ್ಸ್ ಅಲ್ಲಿ ಯಾವ ರೀತಿಯ ಕ್ವೆಶನ್ ಬರಬಹುದು ಅಂತ. ಆಗ ನಿಮಗೆ ಮೋಸ್ಟ್ ಪ್ರಾಬಬಲ್ ಕ್ವೆಶನ್ಸ್ ಅನ್ನ ನಾವು ಕೊಡ್ತೀವಿ. ಈಗ ಸದ್ಯಕ್ಕೆ ಜಸ್ಟ್ ಪ್ರಾಕ್ಟೀಸ್ಗೆ ಅಂತ ಈ ಕ್ವೆಶನ್ ನ ಕೊಟ್ಟಿರೋದು. ಇದಕ್ಕೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಪ್ರಿಲಿಮ್ಸ್ ಟಾಪಿಕ್ಗೆ ಶಿಫ್ಟ್ ಆಗೋದ್ರೆ, ಇವತ್ತಿನ ಟಾಪಿಕ್ಕು ಗಗನ್ಯಾನ್ ಮಿಷನ್. ಈ ಮಿಷನ್ನ ಉದ್ದೇಶ ಅಂತಂದ್ರೆ ಮಾನವನನ್ನ ಅಂತರಿಕ್ಷಕ್ಕೆ ಕೊಂಡೊಯ್ಯೋದು. ಇದನ್ನ ಈಗಾಗಲೇ USSR ಅಂದ್ರೆ ಇವತ್ತಿನ ರಷ್ಯಾ, USA, ಚೈನಾ ಈ ದೇಶಗಳು ಸಾಧಿಸಿ ತೋರಿಸಿದವೆ. ಈಗ ಬೈ 2022 ಇಂಡಿಯಾ ಸಾಧಿಸೋದಿದೆ. ಇಸ್ರೋ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಎಕ್ಸ್ಪೆಕ್ಟೇಷನ್ ಇರೋದು ಅಂತಂದ್ರೆ 3 ಅಸ್ಟ್ರೋನಾಟ್ಸ್ಗಳನ್ನ ಅಪ್ ಟು 7 ಈ ಮಿಷನ್ನು ಸ್ಪೇಸ್ಗೆ ಹೊತ್ತೊಯ್ಯೋದಿದೆ ಅಂತ. ಇದಕ್ಕೋಸ್ಕರ ನಾವು ಬಳಕೆ ಮಾಡ್ತಿರುವಂತ ರಾಕೆಟ್ ಅಂದ್ರೆ ಲಾಂಚಿಂಗ್ ವೆಹಿಕಲ್ ಯಾವುದು ಅಂತಂದ್ರೆ GSLV Mark 3. ಇದೇ ರಾಕೆಟ್ ಅನ್ನ ನಾವು ಚಂದ್ರಯಾನ್ 2 ಮಿಷನ್ ಅಲ್ಲಿ ಕೂಡ ಬಳಕೆ ಮಾಡಿದ್ವಿ. ಈಗ ಈ ರಾಕೆಟ್ ಗಗನ್ಯಾನ್ ಮಿಷನ್ ಅನ್ನ ಲೋ ಅರ್ತ್ ಆರ್ಬಿಟ್ಗೆ ರೀಚ್ ಮಾಡಿಸುತ್ತೆ. ಅಂದ್ರೆ ಅರೌಂಡ್ 300-400 ಕಿಲೋಮೀಟರ್ ಅಲ್ಲಿರುವಂತಹ ಆರ್ಬಿಟ್ಗೆ ರೀಚ್ ಮಾಡಿಸುತ್ತೆ. ಈ ಒಂದು ಮಿಷನ್ ಅಡಿಯಲ್ಲಿ ಇಸ್ರೋ ಈಗಾಗಲೇ ಇಂಡಿಯನ್ ಏರ್ಫೋರ್ಸ್ ಜೊತೆಗೆ, ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಬೆಂಗಳೂರಿನಲ್ಲಿ ಇದೆ, ಇದರ ಜೊತೆಗೆ ಮತ್ತು ರಷ್ಯಾದ ಜೊತೆಗೆ ಕೊಲಾಬರೇಟ್ ಮಾಡಿ ಟ್ರೈನಿಂಗ್ ಅನ್ನು ಕೂಡ ಶುರು ಮಾಡಿದೆ ಅಸ್ಟ್ರೋನಾಟ್ಸ್ಗಳಿಗೆ. ಈ ಮಿಷನ್ ಇಂದ ನಮಗೇನು ಸಹಾಯ ಆಗುತ್ತೆ, ಒಂದು ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ಗಳು ಆಗ್ತವೆ, ಟೆಕ್ನಾಲಜಿ ಡೆಮಾನ್ಸ್ಟ್ರೇಟ್ ಮಾಡಿದಂಗೆ ಆಗುತ್ತೆ, ಇನ್ನೊಂದು ಕಡೆ ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಈ ಮಿಷನ್ಗೆ ಬೇಕಾಗಿರುವಂತಹ ಭಾಗಗಳನ್ನ ನಾವೇ ಉತ್ಪಾದನೆ ಮಾಡ್ತಿರ್ತೀವಿ, ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಅದಕ್ಕೋಸ್ಕರ ಪ್ರೈವೇಟ್ ಪಾರ್ಟಿಸಿಪೇಷನ್ ಬೇಕು. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಪ್ರೈವೇಟ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಸೊ ಎಕಾನಮಿಗೆ ಹೆಲ್ಪ್ ಆಗುತ್ತೆ. ನಂತರ ಸ್ಪೇಸ್ ಡಿಪ್ಲೊಮಸಿಯಲ್ಲಿ ಕೂಡ ಇದು ನಮಗೆ ಸಹಾಯ ಮಾಡುತ್ತೆ. ಅಂತಂದ್ರೆ ಸ್ಪೇಸ್ ರಿಲೇಟೆಡ್ ನಾವು ಯಾವುದೇ ಪ್ರಾಜೆಕ್ಟ್ ಅನ್ನ ಮಾಡಲಿ, ಆ ಪ್ರಾಜೆಕ್ಟ್ ಅಲ್ಲಿ ನಾವು ಎಕ್ಸ್ಪರ್ಟೈಸ್ ಅನ್ನ ಪಡ್ಕೊಂಡಿದೀವಿ ಅಂತಂದ್ರೆ ಬೇರೆ ದೇಶಗಳಿಗೆ ಆ ಪ್ರಾಜೆಕ್ಟ್ ಅನ್ನ ಅಥವಾ ಟೆಕ್ನಾಲಜಿಯನ್ನು ನಾವು ಮಾರಾಟ ಮಾಡಬಹುದು, ಆ ಸೇವೆಗಳನ್ನ ಬೇರೆ ದೇಶಗಳಿಗೆ ಕೂಡ ಕೊಡಬಹುದು. ಆ ಸೇವೆಗಳನ್ನ ಬೇರೆ ದೇಶಗಳು ತಗೊಳ್ತಾ ಇದಾವೆ ಅಂತಂದ್ರೆ ಆ ದೇಶಗಳು ನಮ್ಮ ಜೊತೆಗೆ ಒಳ್ಳೆಯ ಸಂಬಂಧನ ಹೊಂದಿರ್ತವೆ. ಆದ್ದರಿಂದ ಸ್ಪೇಸ್ ಡಿಪ್ಲೊಮಸಿಯಲ್ಲಿ ಕೂಡ ಈ ಗಗನ್ಯಾನ್ ಮಿಷನ್ ನಮಗೆ ಸಹಾಯ ಮಾಡುತ್ತೆ. ಇಷ್ಟು ಬೇಸಿಕ್ಸ್ ನಿಮಗೆ ತಿಳಿದಿರಬೇಕು ಗಗನ್ಯಾನ್ ಮಿಷನ್ ಬಗ್ಗೆ. ಈಗ ಸದ್ಯಕ್ಕೆ ನಮಗೆ ಯಾವುದೇ ಟೆಕ್ನಿಕಲ್ ಡೀಟೇಲ್ಸ್ ಸಿಕ್ಕಿಲ್ಲ. ಈಗ ಸಿಕ್ಕಿರುವಂತಹ ಈ ಡೇಟಾಗಳ ಆಧಾರದ ಮೇಲೆ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಕೇಳಬಹುದು, ಅಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂತಹ ಮಿಷನ್ ಇದು, ಅದಕ್ಕೋಸ್ಕರನೇ ಡಿಸ್ಕಸ್ ಮಾಡಿದ್ದು. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.